ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ತೋ ನಾನು ಗ್ರಹಗಳ ಬದಲಾವಣೆ ಬಗ್ಗೆ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೇನೆ ಹನ್ನೆರಡು ಲಗ್ನದವರಿಗೂ ಹನ್ನೆರಡು ರಾಶಿಯವರಿಗೂ ಕೂಡ ಸೊ ಹಿಂದಿನ ಎಪಿಸೋಡನ್ನು ನೀವು ಯೂಟ್ಯೂಬಲ್ಲಿ ಅಥವಾ ನಮ್ಮ ಫೇಸ್ಬುಕ್ ಪೇಜಲ್ಲಿ ಹೋಗಿ ಖಂಡಿತ ನೋಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವತ್ತು ಬೇರೆ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ಇಲ್ಲಿ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ವಿಜಯರಾಜ್ ಧನ್ಯವಾದಗಳು ಓಕೆನಾ ಗೊತ್ತಾಯಿತು ಓಕೆ ಸೊ ಏನು ಮಾಡೋಣ ಇವತ್ತು ಮತ್ತು ಆಸ್ಟ್ರಾಲಜಿ ಬಗ್ಗೆ ಬಂದ ಮೇಡಮ್ ಕೆಲವೊಮ್ಮೆ ಏನಾಗುತ್ತೆ ಲೈಫಲ್ಲಿ ವಿಪರೀತ ಕಷ್ಟ ಅಲ್ವಾ ಕಷ್ಟ ಕೆಲವೊಮ್ಮೆ ರಿಪೀಟ್ ಆಗ್ತಾ ಅಲ್ವಾ ತುಂಬ ಜನಕ್ಕೆ ಕಷ್ಟ ಯಾವುದಿರ್ತದೆ ಹಣಕಾಸು ಅಲ್ವಾ ಮೇಜರಾಗಿ ಹೇಳಬೇಕಾದ್ರೆ ಹಣಕಾಸು ಹಣಕಾಸು ಹೊಂದಿದ್ರೆ ಸಾಕು ಯಾಕೋ ಗೊತ್ತಿಲ್ಲ ಅವ್ರ ಲೈಫನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಅವರಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಷನ್ ಅದಲ್ವಾ ಈಗ ಈಗ ಏನಾಗುತ್ತೆ ಈಗ ಹಣಕಾಸು ಬರಬೇಕಾದ್ರೂ ಕೂಡ ಅದಕ್ಕೆ ತಕ್ಕಂತೆ ನಾವು ಇರಬೇಕಾಗುತ್ತೆ ರೈತನೇ ಹಣಕಾಸು ನಿಮ್ಮಲ್ಲಿ ಸೇರಬೇಕಾದ್ರೂ ಕೂಡ ಅದಕ್ಕೆ ತಕ್ಕಂತೆ ನಾವು ಇರಬೇಕಾಗುತ್ತೆ ಆಗ ಬಂದು ಹಣಕಾಸು ಕೈ ಸೇರುತ್ತೆ ಅನ್ನತ ಹಣಕಾಸು ಕೂಡ ಬರೋಕ್ಕೆ ನಮ್ಮ ಬಳಿ ಅದು ಇಷ್ಟಪಡಲ್ಲ ಬೇಡ ಅನಿಸ್ಬಿಡ್ತದೆ ಹಣಕಾಸು ಬರೋಕ್ಕೆ ಇಷ್ಟಪಡೋ ಅಲ್ವಾ ಯಾರು ಯಾರು ಯಾರಾದರೂ ಒಬ್ಬರು ಒಳ್ಳೆ ವ್ಯಕ್ತಿ ಒಳ್ಳೆ ಸ್ನೇಹಿತ ಒಳ್ಳೆ ಸ್ನೇಹಿತ ನಿಮ್ಮ ಬಳಿಗೆ ಬರಬೇಕು ಒಳ್ಳೆ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ನಿಮ್ಮ ಬಳಿಗೆ ಬರಬೇಕಾದ್ರೆ ನಿಮ್ಮ ವ್ಯಕ್ತಿತ್ವ ಕೂಡ ಅಥವಾ ನಮ್ಮ ವ್ಯಕ್ತಿತ್ವ ಅದೇ ರೀತಿ ಇರಬೇಕಾಗುತ್ತೆ ಆಗ ಅದು ಸೇಮ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಅಂತೂ ಮಾಡಿಯೇ ಮಾಡ್ತದೆ ಅಲ್ವಾ ಆ ಸೇಮ್ ಎನರ್ಜಿ ಅಟ್ರಾಕ್ಟ್ ಮಾಡಿ ಆಗ ನಿಮಗೆ ಆ ವ್ಯಕ್ತಿಯ ಜೊತೆಗೆ ಒಂದು ಒಳ್ಳೆ ಸಂಪರ್ಕ ಒಳ್ಳೆ ಸ್ನೇಹ ಒಳ್ಳೆ ಕಮ್ಯುನಿಕೇಷನ್ ಅಥವಾ ಬಿಸ್ನೆಸ್ ಲೆವೆಲಲ್ಲಿ ಕೂಡ ನೀವು ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಮ ವಿಶೇಷವಾಗಿ ನಮ್ಮ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲೇನಾಗುತ್ತೆ ಈಗ ಹಣಕಾಸಿನ ವಿಚಾರವನ್ನು ನೀವು ಮಾತಾಡಬೇಕಾದ್ರೆ ಈ ಹಣಕಾಸು ಅಲ್ಲ ಹಣಕಾಸು ಅದು ರಿಲೇಟೆಡ್ ಟು ಲಕ್ಷ್ಮಿ ಅಲ್ವಾ ಲಕ್ಷ್ಮಿ ಅಂದರೆ ಶುಕ್ರ ಅಂತ ಇಟ್ಕೊಳ್ಳೋಣ ಓಕೆನಾ ಲಕ್ಷ್ಮಿ ಲಕ್ಷ್ಮಿಯ ವಾಹನ ಯಾವುದು ಲಕ್ಷ್ಮಿಯ ವಾಹನ ಬಂದು ಗೂಬೆ ಅಲ್ವಾ ಗೂಬೆಯನ್ನು ಲಕ್ಷ್ಮಿಯ ವಾಹನ ಅಂತ ಕರಿತೇವೆ ಗೂಬೆ ರಾತ್ರಿ ಹೊತ್ತಲ್ಲಿ ನೋಡುತ್ತೆ ಅದು ರೈಟಾ ಹುಲ್ಲು ಅಂತ ಕರಿತೇವೆ ಅದನ್ನು ಹಿಂದಿಯಲ್ಲಿ ಹುಲ್ಲು ಅಂತ ರಾತ್ರಿ ಹೊತ್ತಲ್ಲಿ ಅದು ಅದಕ್ಕೆ ಕಾಣ್ತದೆ ರಾತ್ರಿ ಹೊತ್ತು ಹಗಲಿನ ಹೊತ್ತು ಅದಕ್ಕೆ ಏನೂ ಬೇಕಾಗಿಲ್ಲ ರಾತ್ರಿ ಹೊತ್ತು ಅದಕ್ಕೆ ಚೆನ್ನಾಗಿ ಕಾಣಿಸ್ತದೆ ರಾತ್ರಿ ಅದೊ ಎಷ್ಟು ವಿಚಿತ್ರ ಅಲ್ವಾ ಒಂದು ಪ್ರಕೃತಿಯಲ್ಲಿ ಕೆಲವೆಲ್ಲ ವಿಸ್ಮಯಗಳಿರ್ತವೆ ನೋಡಿ ನೋಡಿ ರಾತ್ರಿ ಹೊತ್ತು ಯಾರಿಗೂ ಕಾಣೋಲ್ಲ ಬಟ್ ಗೂಬೆಗೆ ಕಾಣಿಸ್ತದೆ ರೈಟಾ ಅಂತ ಬಯಸ್ತೀವಿ ಓಕೆ ಸೊ ಇಲ್ಲೇನಾಗುತ್ತೆ ಅದರ ಅರ್ಥ ಏನು ಅಂದರೆ ಅದು ಲಕ್ಷ್ಮಿಗೆ ವಾಹನವನ್ನು ಅದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನಿರುತ್ತೆ ಅಂದರೆ ಗೂಬೆ ರಾತ್ರಿ ಹೊತ್ತು ನೋಡುತ್ತಲ್ವ ಅದೇ ರೀತಿ ನಾವು ಕೂಡ ಕತ್ತಲಲ್ಲಿ ಬೆಳಕನ್ನು ಹುಡುಕುವಂಥ ಕೆಲಸವನ್ನು ಮಾಡಿದರೆ ಅಥವಾ ಯಾರಿಗೂ ಕಾಣೋದು ನಮಗೆ ಕಾಣಲಿಕ್ಕೆ ಶುರುವಾದರೆ ಹಣಕಾಸು ಕೈಗೆ ಬರ್ತದೆ ಪಕ್ಕ ರೈಟಾ ಓಕೆನಾ ಯಾರಿಗೂ ಕಾಣಲೇ ಇಲ್ಲ ನಿಮ್ಮಲ್ಲಿ ಅಂಥ ಸ್ಪೆಷಲೈಸ್ ಇದೆ ಏನಾದರೂ ಟೆಕ್ನಿಕ್ಸ್ ಇದೆ ಅಂಥದ್ದು ಏನಾದರೂ ನಾಲೆಜ್ ಇದೆ ಅದು ಬೇರೆ ಯಾರಿಗೂ ಗೊತ್ತಿಲ್ಲ ಅಥವಾ ಬೇರೆ ಯಾರಿಗೂ ಅದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಬಟ್ ನಿಮಗೆ ಗೊತ್ತಿದೆ ಏನು ಮಾಡಬೇಕಂದ್ರೆ ನಿಮಗೆ ಗೊತ್ತಿದೆ ನೀವು ಹೇಗೆ ಹೋಗ್ಬೇಕಂದ್ರೆ ನಿಮಗೆ ಗೊತ್ತಿದೆ ಹೇಗೆ ಮ್ಯಾನೇಜ್ ಮಾಡಬೇಕಂತ ಯಾವಾಗ ಇದನ್ನು ನೀವು ಮ್ಯಾನೇಜ್ ಮಾಡ್ತೀರಾ ಆ ಮೂಮೆಂಟಲ್ಲಿ ಹಣಕಾಸು ಬರುತ್ತೆ ನಿಮಗೆ ಅದೇ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವೇನು ಕೆಲಸ ಮಾಡ್ತೀರಾ ಆ ಕೆಲಸದಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಚಾರಗಳು ನಿಮಗೆ ಗೊತ್ತಿರ್ತವೆ ಅಥವಾ ನಿಮಗೆ ಅಲ್ಲಿ ಕತ್ತಲಲ್ಲಿ ಕೂಡ ಬೆಳಕು ಕಾಣ ಉಂಟು ನಿಮಗೆ ಅಂದಾಗ ಆಗ ಆ ಮೂಮೆಂಟಲ್ಲಿ ಹಣಕಾಸು ಬರುತ್ತೆ ಅಲ್ವಾ ನಾವೇನು ಮಾಡ್ತೇವೆ ನಾವು ಪ್ರತಿದಿನ ಜಗಳ ಮಾಡ್ತೇವೆ ಅಲ್ವಾ ಯಾರಿಗೂ ಮೋಸ ಮಾಡಲಿಕ್ಕೆ ನೋಡ್ತೇವೆ ಜಗಳ ಮಾಡ್ತಾ ಇರ್ತೇವೆ ಇನ್ನೇನೋ ರೈಟ್ ತಾನೇ ನಮ್ಮ ನಮ್ಮ ಒಂದು ವ್ಯಕ್ತಿತ್ವ ಕೇಳಿಸ್ಕೊಳ್ತೇವೆ ನಮ್ಮ ಒಂದು ಎನರ್ಜಿಯನ್ನು ಕೇಳಿಸ್ಕೊಳ್ತೇವೆ ಆ ಎನರ್ಜಿಯನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ನಮಗಂತೂ ಬರಲ್ಲ ಅಂತ ಒಂದು ಪರಿಸ್ಥಿತಿ ಸೊ ಈಗೇನಾಗುತ್ತೆ ಹಣಕಾಸು ಕೈಗೆ ಬರಬೇಕಾದ್ರೂ ಕೂಡ ಅದು ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಅಥವಾ ನೀವು ಕೆಲಸ ಮಾಡಿದ ಹಣನೇ ಇರ್ಬೋದು ಕೆಲವೊಂದು ಬಾರಿ ಬರಲ್ಲ ನೀವು ಯಾರಿಗೂ ಕೆಲಸ ಮಾಡಿ ಕೊಟ್ಟಿದ್ದೀರಾ ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟನ್ನು ವಹಿಸ್ಕೊಂಡು ಕೂಡ ಅವರಿಗೆ ಕೆಲಸ ಮಾಡಿಕೊಟ್ಟಿದೆ ಬಟ್ ಹಣನೇ ಬಂದಿಲ್ಲ ಅಂದಾಗ ಏನು ಮಾಡ್ತೀರಾ ನೀವು ರೈಟ್ ಹಾಗಾದರೆ ಐಬು ಅವರಲ್ಲಿ ಹೇಳುವುದಕ್ಕಿಂತಲೂ ನಮ್ಮಲ್ಲಿ ಐಬು ಇದೆ ಆ ತೊಂದರೆ ನಮ್ಮಲ್ಲಿನೇ ಇದೆ ಅದನ್ನ ತಾನೇ ನಿವಾರಣೆ ಮಾಡಬೇಕು ರೈಟ್ ಸೊ ಅದನ್ನು ನಿವಾರಣೆ ಮಾಡಿಕ ನೋಡಬೇಕು ತಾನೆ ಅಲ್ವಾ ಹಣಕಾಸು ಹೇಗಪ್ಪ ಬರುತ್ತೆ ಅದನ್ನು ನೋಡ್ಕೊಳ್ಳಿ ನೀವೇನ್ ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೀವು ನೋಡಬೇಕಾಗುತ್ತೆ ಅವರ ಜೀವನ ಶೈಲಿಯನ್ನ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಆಗ ಗೊತ್ತಾಗಬೇಕು ನಿಮಗೆ ಹಣಕಾಸು ಯಾವ ರೀತಿ ಬರುತ್ತೆ ಅಂತ ಬಲೆ ಅವರಿಗೆ ಬಂದಷ್ಟು ಬಂದಿಲ್ಲ ಬಟ್ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಬರುತ್ತೆ ಅದೇನು ಸಮಸ್ಯೆ ಅಂತ ಖಂಡಿತ ಅಲ್ಲಿ ಒಂದು ಮನೆ ಕಟ್ಟಬೇಕು ಒಂದು ಜಾಗ ತಗೊಳ್ಬೇಕು ಮನೆ ಕಟ್ಟಬೇಕು ಒಂದು ಗಾಡಿ ತಗೊಳ್ಬೇಕು ಇಷ್ಟಕ್ಕಂತೂ ಹಣಕಾಸು ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಶುರುವಾಗುತ್ತೆ ರೈಟಾ ಅದಂತೂ ಬಂದೇ ಬರ್ತದೆ ಅದಕ್ಕೋಸ್ಕರ ಅವರ ಜೀವನ ಶೈಲಿಯನ್ನು ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ನಮ್ಮ ಪಾಲಿಗೆ ಅಂತೂ ಖಂಡಿತ ಯಾರಿಗೆ ಬೇಕಾದರೂ ಕೂಡ ನೀವು ಯಾವಾಗ ಅವರ ಜೀವನ ಶೈಲಿಯನ್ನು ಫಾಲೋ ಮಾಡ್ತೀರಾ ಆಗ ನೋಡಿ ಹಣಕಾಸು ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ರೈಟಾ ಹಣಕಾಸು ರೀ ಹಣಕಾಸಿಗೆ ಸಂಬಂಧಪಟ್ಟಂತೆ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಎರಡು ರಾಶಿಗಳು ಎರಡು ಭಾವಗಳು ಅದರಲ್ಲಿ ಎರಡನೇ ಮನೆ ಎರಡನೇ ಮನೆ ಅಂದರೆ ಅದು ಹಣಕಾಸು ನಿಮ್ಮ ಕುಟುಂಬ ನಿಮ್ಮ ವಾಣಿ ಅಂದರೆ ನಿಮ್ಮ ಮಾತಾಡೋ ಶೈಲಿ ಆನಂತರ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಏನುಂಟ ಅದು ಅನಂತರ ನಿಮ್ಮ ಲೈಫಿನ ಸಸ್ಟೇನ್ ಸಸ್ಟೇನ್ ಅಂದರೆ ಆ ಲೈಫಲ್ಲಿ ನೀವು ಎಷ್ಟು ಆ ಒಂದು ಗಟ್ಟಿತನದಿಂದ ನೀವು ಹೋಗ್ತೀರಾ ಅದು ಅಲ್ಲಿ ಏನು ಫಿಕ್ಸೆಡ್ ಇರ್ತದೆ ನಿಮಗೆ ಅದನ್ನು ನಿಮ್ಮ ಎರಡನೇ ಮನೆ ತೋರಿಸ್ಕೊಡ್ತದೆ ಅಲ್ಲೋ ಎಷ್ಟು ನೀವು ಸ್ಟ್ರಾಂಗ್ ಆಗ್ತೀರ ಎಂಬುದನ್ನು ಎರಡನೇ ಮನೆ ತೋರಿಸ್ಕೊಡ್ತದೆ ಅದೇ ರೀತಿ ಮತ್ತೊಂದು ಮನೆ ಇದೆ ಹಣಕಾಸಿಗೆ ಸಂಬಂಧಪಟ್ಟ ಅದನ್ನು ಲಾಭಸ್ಥಾನ ಅಂತ ಕರಿತೀವಿ ಲಾಭಸ್ಥಾನದಲ್ಲಿ ಏನಿರ್ತದೆ ಲಾಭಸ್ಥಾನದಲ್ಲಿ ಲಾಭ ವಿಶೇಷ ರೀತಿಯಲ್ಲಿ ಆನಂತರ ನಿಮ್ಮ ಆಸೆಗಳು ಕೈಗೂಡುವಂಥದ್ದು ಲಾಭಸ್ಥಾನದಲ್ಲಿ ಆನಂತರ ನಿಮ್ಮ ನಿಮಗಿಂತ ಮೊದಲೇ ಹುಟ್ಟಿದವರು ನಿಮ್ಮಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ತಿ ನಿಮ್ಮ ನಿಮ್ಮಿಂದ ಹಿರಿಯರು ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಗುರು ಹಿರಿಯರು ಎಲ್ಲರೂ ಕೂಡ ಎಲ್ಲಿಂದ ಬಂದಿರ್ತಾರೆ ಅವರೆಲ್ಲರೂ ಕೂಡ ಹನ್ನೊಂದನೇ ಮನೆಯಿಂದ ಬಂದಿರ್ತಾರೆ ಹಾಗಾದರೆ ಹನ್ನೊಂದನೇ ಮನೆಯದೇ ರಿಲೇಟೆಡ್ ಟು ಲಾಭ ಸ್ಥಾನ ಅದನ್ನು ಓಕೆ ಅದನ್ನು ಲಾಭ ಸ್ಥಾನ ಅಂತ ಕರಿತೀವಿ ಅದು ಲಾಭ ಕೊಡುವಂಥದ್ದು ಅದು ವಿಶೇಷ ರೀತಿಯಲ್ಲಿ ನಿಮಗೆ ಬೆನಿಫಿಟನ್ನು ಕೊಡುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ವಿಶೇಷ ರೀತಿಯಲ್ಲಿ ಅದು ಈಡೇರಿಸುವಂಥ ಒಂದು ಭಾವನೆ ಅದು ಹನ್ನೊಂದನೇ ಭಾ ಮನೆ ಹನ್ನೊಂದನೇ ಭಾವ ರೈಟಾ ಸೊ ಇಲ್ಲಿ ಏನಾಗುತ್ತೆ ವಿಶೇಷವಾಗಿ ನಿಮಗೆ ಲಾಭ ಬೇಕು ಅಂದಾಗ ನೀವು ಹಿರಿಯರಿಗೆ ಸರೆಂಡರ್ ಆಗಲೇಬೇಕಾಗುತ್ತೆ ನೀವು ರೈಟಾ ನೀವು ಹಿರಿಯರಿಗೆ ಸೆರೆಂಡ್ರ್ ಆಗಬೇಕಾಗುತ್ತೆ ಹಿರಿಯರ ಮಾತನ್ನು ಆಲಿಸಬೇಕಾಗುತ್ತೆ ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ರೈತನೇ ಅಲ್ಲಿ ಡೌನ್ ಟು ಅರ್ತ್ ಇರಬೇಕಾಗುತ್ತೆ ಆಗ ಹೋಗಿ ನಿಮಗೆ ಲಾಭ ಬರುತ್ತೆ ಅದು ಬಿಟ್ಟು ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅಂದಾಗ ಡೆಫಿನೆಟಾಗಿ ಲಾಭ ಬರಲ್ಲ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಯಾಕಂದರೆ ಹನ್ನೆರಡು ಹನ್ನೊಂದನೇ ಮನೆ ಅದು ಯಾರಿಗೆ ಸಂಬಂಧಪಟ್ಟದ್ದು ಶನಿ ಮತ್ತು ರಾಹುವಿನ ಮನೆ ಅದು ವಿಶೇಷವಾಗಿ ರಾಹು ರಾಹುನ ಮನೆ ಅಂತ ತಿಳ್ಕೊಳ್ಳಿ ನೀವು ಅಲ್ವಾ ಸೊ ಅಂಥ ಮನೆಯಲ್ಲಿ ರಾಹು ಅಂದರೆ ವೃದ್ಧ ವ್ಯಕ್ತಿಗಳು ವಯಸ್ಸಾದ ವ್ಯಕ್ತಿಗಳು ಅಂತ ಹೇಳ್ಬೋದು ಅಲ್ಲಿ ಆನಂತರ ರಾಹು ಏನು ಫ್ಯೂಚರ್ ಪಾಯಿಂಟ್ ಆತ ಏನೇ ಇದ್ರು ಕೂಡ ಫ್ಯೂಚರಲ್ಲಿ ನಿಮಗೆ ಒಳ್ಳೆ ಕೆಲಸ ಕಾರಣ ಮಾಡಿ ಆತ ರಾಹು ಒಳ್ಳೆ ಟೆಕ್ನಿಕಲ್ ಪಾಯಿಂಟಲ್ಲಿ ಕೆಲಸ ಮಾಡುವ ರಾಹು ರೈಟ್ ತಾನೇ ಯಾವಾಗ ನೀವು ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡ್ತೀರಾ ಅಥವಾ ನೀವು ಡೌನ್ ಟು ಅರ್ತ್ ಇರ್ತೀರಾ ಆಗ ಏನಾಗುತ್ತೆ ಲಾಭವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾವು ನಾವು ಅಹಂಕಾರದಿಂದ ಮೆರಿತೆ ಯಾವಾಗ ನಿಮಗೆ ಅಹಂಕಾರ ಅಂತ ಬಂದ್ಬಿಡ್ತು ನಿಮ್ಮಲ್ಲಿ ಈಗೋ ಬಂದ್ಬಿಡ್ತು ನಾನೇನೋ ಭಾವ ಬಂದ್ಬಿಡ್ತು ಆಗೇನಾಗುತ್ತೆ ಸೂರ್ಯನ ಪೊಸಿಷನ್ ಏನು ಉಂಟು ಮನೆಗೆ ಶಿಫ್ಟ್ ಆಯ್ತು ಈಗ ಹನ್ನೊಂದನೇ ಮನೆ ಸೂರ್ಯ ಕತ್ತಲನ್ನು ಕೊಡ್ತಾನೆ ಅಷ್ಟೇ ಅಲ್ವಾ ಕತ್ತಲು ಕತ್ತಲು ಏನು ಕಾಣಲ್ಲ ನಿಮಗೆ ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆಗ ನಿಮಗೆ ಹಣಕಾಸಿನ ಏನು ಲಾಭ ಬೇಕೋ ಆ ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾಜ ಹಾಗಾಗಿ ಈಗ ಒಂದು ಒಂದು ಗೊತ್ತಾಯಿತು ನಿಮಗೆ ಹಣಕಾಸು ಬರಬೇಕಾದ್ರೆ ಮೊತ್ತ ಮೊದಲನೇದಾಗಿ ನೀವೇನಪ್ಪ ಮಾಡಬೇಕು ನೀವು ಇಷ್ಟೇ ಮಾಡಬೇಕು ಗುರು ಹಿರಿಯರಿಗೆ ಮರ್ಯಾದೆ ಕೊಡುವುದನ್ನು ಮೊತ್ತ ಮೊದಲನೇದು ಕಲಿಬೇಕಾಗುತ್ತೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಡೌನ್ ಟು ಅರ್ತ್ ನೀವು ಇರಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ನೋಡಿ ಯಾವಾಗ ನೀವು ಶಾಂತತೆಯಲ್ಲಿ ಇರ್ತೀರಾ ಯಾವಾಗ ನೀವು ತುಂಬ ಸ್ಟೆಬಿಲಿಟಿಯಲ್ಲಿ ಇರ್ತೀರಾ ಅವಾಗ ನೋಡಿ ನೀವು ಎಂತಹ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹೊರಲಿಕ್ಕೆ ನೀವು ರೆಡಿಯಾಗಿರ್ತೀರ ಆ ಸಮಸ್ಯೆಯನ್ನು ನಿವಾರಣೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ನೀವು ರೈಟ್ ತಾನೇ ಓಕೆನಾ ನೀವು ನೆನ್ಪಿಟ್ಕೊಳ್ಳಿ ಸಮುದ್ರ ಮಂಥನದ ಕತೆ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥದ್ದು ಅದರಲ್ಲಿ ಏನಾಗುತ್ತೆ ಮಂದಾರ ಪರ್ವತವನ್ನು ಸಮುದ್ರದಲ್ಲಿಟ್ಟು ವಾಸುಕಿಯನ್ನು ಸರ್ಪವನ್ನು ಅದಕ್ಕೆ ಕಟ್ಟಿ ಕಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ಮಂದಾರ ಪರ್ವತ ಏನಾಗುತ್ತೆ ಅದು ಸ್ವಲ್ಪ ಆಚೆ ಈಚೆಯಲ್ಲಾಗಿ ಮುಳುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಏನು ಮಾಡ್ತಾರೆ ದೇವತೆಗಳು ಏನು ಮಾಡ್ತಾರೆ ವಿಷ್ಣುವಿಗೆ ಮೊರೆ ಹೋಗ್ತಾರೆ ವಿಷ್ಣು ಏನು ಮಾಡ್ತಾನೆ ಕೂರ್ಮಾವತಾರ ತಾಳಿ ಆ ಒಂದು ಮಂದಾರ ಪರ್ವತದ ಕೆಳಗೆ ಹೋಗಿ ಕೂತ್ಕೊಳ್ತಾನೆ ಕೂರ್ಮ ಅವತಾರ ಅಲ್ವಾ ಆಮೆ ಆಮೆ ಅವತಾರ ಅಂತ ಹೇಳಿ ಆ ಮಂದಾರ ಪರ್ವತ ಕೆಳಗೆ ಕೂತ್ಕೊಳ್ತಾನೆ ಆದರೆ ಆತನ ಮೇಲೆ ಮಂದಾರ ಪರ್ವತವನ್ನು ಇಡಲಾಗುತ್ತೆ ಆನಂತರ ಕಡಿಯಲಾಗುತ್ತೆ ಆನಂತರ ನಿಮಗೆ ಗೊತ್ತಿರಬೇಕು ಆ ಒಂದು ಸಮುದ್ರ ಮಂಥದ ಮಂಥನದಿಂದ ಅಮೃತ ಬಂದಿರುವಂಥದ್ದು ರೈಟ್ ತಾನೆ ಸೊ ಇದು ಕಥೆ ಎಲ್ರಿಗೂ ಗೊತ್ತಿದೆ ವಿಶೇಷ ರೀತಿಯಲ್ಲಿ ಓಕೆನಾ ಸೊ ಇದರ ಅರ್ಥ ಏನು ಅರ್ಥ ಏನು ಹೇಳುತ್ತೆ ಅದು ಅಂದರೆ ಆಮೆ ಅಲ್ವ ಆಮೆ ಕೂರ್ಮಾವತಾರ ಅದು ವಿಷ್ಣುವಿಗೆ ಸಂಬಂಧಪಟ್ಟದ್ದು ದಶಾವತಾರಗಳಲ್ಲಿ ಒಂದು ಅವತಾರ ಅವತಾರ ಸೊ ಈ ಅವತಾರ ಏನು ಹೇಳುತ್ತೆ ಆಮೆ ನೋಡಿ ಯಾವತ್ತಿದ್ರೂ ಕೂಡ ಅದು ಸೈಲೆಂಟ್ ಆಗಿರುತ್ತೆ ಉಸಿರನ್ನು ಬಹಳ ಮೆಲ್ಲನೆ ತೆಗೆದುಕೊಳ್ಳಿಕ್ಕೆ ತೆಗೆದುಕೊಳ್ಳುತ್ತೆ ನಿಮಿಷಕ್ಕೆ ನಾಲ್ಕು ಬಾರಿ ಉಸಿರ ತೆಗೆದುಕೊಳ್ಳುತ್ತೆ ಇನ್ನೂರಿಂದ ಇನ್ನೂರೈವತ್ತು ವರ್ಷ ಅದು ಬದುಕುತ್ತೆ ರೈತನೇ ಅದರ ಒಂದು ಬೆನ್ನು ಏನುಂಟು ಅದು ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಇದು ಗೊತ್ತಿರಬೇಕು ಹಾಗಾದ್ರೆ ಯಾವಾಗ ನಾವು ಈ ರೀತಿಯಾಗಿರ್ತೇವೆ ಆಮೆ ಥರ ಆಮೆ ಥರ ಅಂದರೆ ಡೌನ್ ಟು ಅರ್ತ್ ಅಲ್ವಾ ಕೂಲಾಗಿರುವಂಥದ್ದು ಶಾಂತತೆಯಲ್ಲಿರುವಂಥದ್ದು ರೆಸ್ಪೆಕ್ಟನ್ನು ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ ಆಗೇನಾಗುತ್ತೆ ಮಂದಾರ ಪರ್ವತವನ್ನು ನಿಮ್ಮ ಮೇಲೆ ಇಟ್ಟರು ಕೂಡ ಅಷ್ಟು ದೊಡ್ಡ ಭಾರವನ್ನು ನಿಮ್ಮ ಮೇಲೆ ಇಟ್ಟು ಕೂಡ ನಿಮಗೆ ಏನು ಅನಿಸಲ್ಲ ನೀವು ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಯೇ ಮಾಡ್ತೀರ ಅಷ್ಟು ಪ್ರಾಬ್ಲಮ್ ನೀವು ಹೊತ್ತುಕೊಳ್ಳಿಕ್ಕೆ ಕೂಡ ರೆಡಿಯಾಗಿರ್ತೀರಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಕೂಡ ಆಗುತ್ತೆ ಹಾಗಾದರೆ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಏನಪ್ಪ ಮಾಡಬೇಕೀಗ ಡೌನ್ ಟು ಅರ್ತ್ ಇರಲೇಬೇಕು ರೈಟ್ ತಾನೇ ಓಕೆನಾ ತುಂಬ ಸಿಟ್ಟು ಮಾಡ್ಕೊಳ್ಳೋದು ಸಿಡುಕು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಇನ್ಸಲ್ಟ್ ಮಾಡೋದು ಮೋಸ ಮಾಡೋದು ಇದೆಲ್ಲ ಮಾಡ್ಕೊಂಡಾಗ ಎನರ್ಜಿ ಎಲ್ಲ ಡೈವರ್ಟ್ ಆಯಿತು ನಿಮ್ಮ ಎನರ್ಜಿ ಬೇರೆ ಕಡೆಗೆ ಡೈವರ್ಟ್ ಆಯಿತು ಈಗ ಓಕೆನಾ ನಿಮಗೆ ಏನು ಸಾಧನೆ ಮಾಡಲಿಕ್ಕೆ ನನ್ನ ಲೆಕ್ಕದಲ್ಲಂತೂ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು ಏನು ಮಾಡ್ತೀರಾ ನೀವು ರೈಟಾ ಓಕೆ ಸೊ ಅದಕ್ಕೇ ಈ ಒಂದು ಪೌರಾಣಿಕ ಕಥೆಗಳಿಂದ ನಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಇರ್ತದೆ ಅದರಲ್ಲಿ ಬಹಳಷ್ಟು ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಬಹಳಷ್ಟು ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಾಗುತ್ತೆ ಇದನ್ನು ಮಾಡಿದಾಗ ಲೈಫಲ್ಲಿ ಅಚೀವ್ಮೆಂಟ್ ಅಂತ ಏನು ಉಂಟು ಆ ಒಂದು ಲಾಭ ಸ್ಥಾನದಿಂದ ಇರ್ಬೋದು ಧನಸ್ಥಾನದಿಂದ ಇರ್ಬೋದು ಅದೆಲ್ಲ ಅಚೀವ್ಮೆಂಟ್ ಏನು ಬರುತ್ತೆ ನಿಮಗೆ ಅದೆಲ್ಲ ಬಲಿಗೆ ಸ್ಟಾರ್ಟ್ ಆಗುತ್ತೆ ಏನು ನಿಮ್ಮ ಇಚ್ಛೆಗಳು ಪೂರೈಕೆ ಆಗಬೇಕು ಏನು ನಿಮ್ಮ ಇಚ್ಛೆಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಬರಬೇಕು ನಿಮಗೆ ಎಣಿಸಿದ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಈ ಮೂಮೆಂಟಲ್ಲಿ ಆಗ್ತವೆ ಸುಮ್ಮನೆಂತೂ ಆಗಲ್ಲಪ್ಪ ಓಕೆನಾ ಓಕೆನಾ ಯಾರಿಗಾದರೂ ಈಗ ಡೌಟ್ ಟೆನ್ಷನ್ ಇರ್ತದಲ್ಲ ನಮ್ಗೆ ಆ ಕೆಲಸ ಆಗೋಲ್ಲ ಈ ಕೆಲಸ ಸೊ ನೀವು ಹೇಗಿರ್ತೀರಾ ನೋಡಿ ರೈಟ ನಿಮ್ಮ ನಿಮ್ಮ ವ್ಯಕ್ತಿತ್ವ ಹೇಗಿದೆ ನೋಡಿ ಅಲ್ವಾ ನಿಮ್ಮ ವ್ಯಕ್ತಿತ್ವ ಹೇಗೆಂಟು ಏನು ಮಾಡ್ತೀರಾ ನೀವು ನೀವು ಏನು ಕರ್ಮ ಮಾಡ್ತೀರಾ ಪ್ರತಿದಿನ ಮಾಡುವಂಥ ಕರ್ಮ ರಿಲೇಟೆಡ್ ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತಾ ಉಂಟು ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಾಗ ಅದು ಬುಧನಿಗೆ ಸಂಬಂಧಪಟ್ಟಂತೆ ಕೆಲಸ ರೈಟ್ ರೈತನೇ ನೀವು ಪೌರೋಹಿತ್ಯ ಮಾಡ್ತೀರಿ ಹೋಗ್ತಾ ಹೋಗ್ತಾಯಿದ್ರೆ ಗುರುವಿಗೆ ಸಂಬಂಧಪಟ್ಟಂತೆ ಆಯ್ತು ಅದು ರೈಟಾ ಆನಂತರ ನೀವು ಬಟ್ಟೆ ವ್ಯಾಪಾರ ಮಾಡ್ತೀರಿ ನೀವು ಪರ್ಫ್ಯೂಮನ್ನು ಮಾಡ್ತೀರಿ ಬಟ್ಟೆ ವ್ಯಾಪಾರ ಮಾಡ್ತೀರಿ ಅಂದಾಗ ಅಥವಾ ಗಾಡಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಉಂಟು ನಿಮಗೆ ಅದೆಲ್ಲ ರಿಲೇಟೆಡ್ ಶುಕ್ರನಿಗೆ ಸಂಬಂಧಪಟ್ಟ ಕೆಲಸ ಹೀಗೆ ನಿಮಗೆ ಪ್ರತಿಯೊಂದು ಪ್ಲಾನೆಟ್ಸ್ ಕೂಡ ನೀವು ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಆಗ ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಮಂತ್ರಗಳನ್ನು ಪಠನೆ ಮಾಡಿ ಬೇಕಾಗುತ್ತೆ ಅದನ್ನ ಚೆನ್ನಾಗಿಟ್ಕೊಳ್ಳಿ ಯಾವತ್ತಿಗೂ ನೀವು ಪ್ರಯತ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಫಾರ್ ಎಕ್ಸಾಂಪಲ್ ನೀವೊಂದು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಂಡು ನೀವು ನೀವು ಹೋಟ್ಲಲ್ಲಿದ್ದೀರಿ ಒಂದು ಹೋಟೆಲ್ ನಡೆಸಿದ್ರಿ ವ್ಯಾಪಾರ ಮಾಡಿದೆ ಅಲ್ಲಿ ಯಾರೋ ಕಸ್ಟಮರ್ ಬಂದ್ಬಿಟ್ರು ಅವರೇನೋ ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ವಿಪರೀತ ಸಿಟ್ಟು ಬಂದ್ಬಿಡ್ತು ನೀವು ಅವ್ರಿಗೆ ಬಯಲಿಕೆ ಸ್ಟಾರ್ಟ್ ಮಾಡಿಬಿಟ್ರಿ ಹಾಗೆಲ್ಲ ಅಲ್ವಾ ಅಂದರೆ ನೀವು ಹೇಳ್ತೀರಾ ಅದು ಅವ್ರ ಟೇಸ್ಟ್ ಸರಿ ಇಲ್ಲ ಅಂತಾರೆ ನೀವೇನು ಹೇಳ್ತೀರಾ ಇಲ್ಲ ಅದು ಟೇಸ್ಟ್ ಸರಿ ಇದೆ ಅದು ನೋಡಿಯೇ ಮಾಡಿದ್ದು ಅದು ಹಾಗೆ ಮಾಡಿದ್ದು ಈ ರೀತಿ ವಾದ ವಿವಾದ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಅಲ್ಲಿ ಕುಜನ ಎಂಟ್ರಿ ಆಗುತ್ತೆ ರಾಹುವಿನ ಎಂಟ್ರಿ ಆಗುತ್ತೆ ಏನಾಯಿತು ಬುಧ ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಬುಧ ಏನೇರ್ತಾನೆ ನಿಮ್ಮ ಟೋಟಲಿ ಟೋಟಲಿಯಾಗಿ ಡೆಸ್ಟ್ರಾಯ್ ಆಗ್ತಾನೆ ಹಾಗೇನಾಯಿತು ನಿಮ್ಮ ಹೋಟ್ಲಲ್ಲಿ ಏನು ಬಿಸ್ನೆಸ್ ರೈಸ್ ಆಗಬೇಕು ಅದು ಆಗಲ್ಲ ರೈಸ್ ಆಗೋದಿಲ್ಲ ಬಿಸ್ನೆಸ್ ಡೌನ್ ಆಗುತ್ತೆ ಲೆಕ್ಕಾಚಾರಗಳು ಚಲ್ಲಂಪಿಲಿ ಆಗಿಬಿಡ್ತವೆ ಬಹಳ ಪ್ರಾಬ್ಲಮನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು ಫ್ಯೂಚರಲ್ಲಿ ಕೂಡ ಹೋಗಿ ನೀವು ಬಿಸ್ನೆಸ್ ಮಾಡುವಂತಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈಟ್ ಅದಕ್ಕೆ ಬಿಸ್ನೆಸ್ ಮಾಡುವಾಗ ನಿಮ್ಮ ನಾಲಿಗೆ ಅಲ್ವಾ ಈ ಒಂದು ಟೇಸ್ಟ್ ಏನುಂಟು ಅದು ಚೆನ್ನಾಗಿ ಕೆಲಸ ಮಾಡಬೇಕು ಆ ಮಾತುಕತೆ ಅಂತೇಳಿ ಬಹಳ ಸಿಹಿಯಾಗಿರಬೇಕು ಅವ್ರು ಏನೇ ನೋಡಿ ನಿಮಗೆ ಕಸ್ಟಮರ್ ಏನು ಬಂದಿರ್ತಾರೆ ಆ ಕಸ್ಟಮರ್ ನಿಮ್ಮ ದೇವರು ರೈಟ್ ತಾನೇ ಸೊ ಅವರನ್ನು ದೇವರ ಥರನೇ ಟ್ರೀಟ್ ಮಾಡಬೇಕಾಗುತ್ತೆ ಅದು ಬಲೆ ಬಡವರಲಿ ಅಥವಾ ಅದು ಉನ್ನತ ಮಟ್ಟದಿರಲಿ ಬಡವರಿಗೆ ಒಂದು ರೂಲ್ಸ್ ಉನ್ನತ ಮಟ್ಟದವರಿಗೆ ಒಂದು ರೂಲ್ಸನ್ನು ಮಾಡಲಿಕ್ಕೆ ಕೂಡ ಹೋಗ್ಬಾರ್ದು ಎಲ್ಲರನ್ನ ಒಂದೇ ರೀತಿ ಟ್ರೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾವುದೇ ಬಿಸ್ನೆಸ್ ಬಿಸ್ನೆಸ್ ಪ್ಲೇಸಲ್ಲಿ ಸೊ ಇದನ್ನು ನೀವು ಫಾಲೋ ಮಾಡಿದಾಗ ಏನಾಗುತ್ತೆ ಬಿಸ್ನೆಸ್ ಕೂಡ ನಡೆಯುತ್ತೆ ಹಣಕಾಸು ಕೂಡ ಬರುತ್ತೆ ನಿಮಗೆ ಹೆದರಿಕೆ ಅಂತೂ ಇರೋದೇ ಇಲ್ಲ ತಾನೇ ಯಾವುದೇ ಕಾರಣ ಯಾಕಂದರೆ ನಿಮ್ಮ ಮಾತುಕತೆ ಆ ರೀತಿ ಇದೆ ನೀವು ಯಾ ನಿಮ್ಮ ಮಾತುಕತೆಯಿಂದ ನೀವು ಯಾರನ್ನು ಬೇಕಾದರೂ ಆಕರ್ಷಿಸಬಲ್ಲಿರಿ ನಿಮ್ಮಲ್ಲಿ ಅಂತ ಕೆಪೇಬಿಲಿಟಿ ಇದೆ ಖಂಡಿತವಾಗಿ ಅದು ಆಗ ಆಗಿ ಆಗುತ್ತೆ ರೈತಾನೆ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಕೆಲವರೆಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ ನಾನು ಬಿಸ್ನೆಸ್ ಮಾಡಿದೆ ನನಗೆ ಬಿಸ್ನೆಸ್ ನಡೆಯುವುದಿಲ್ಲ ಅದು ನಡೆಯೋದಿಲ್ಲ ಇದು ಯಾಕೆ ನಡೆಯುವುದಿಲ್ಲ ಯಾಕೆ ನಡುವುದಿಲ್ಲ ನೀವು ಸರಿ ಇಲ್ಲ ಅಷ್ಟೇ ಅಲ್ಲ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಸರಿ ಇಲ್ಲ ನೀವು ಸರಿ ಮೊತ್ತ ಮತ್ತೊಬ್ಬದಲ್ಲಿ ನಿಮ್ಮ ಮಾತುಕತೆ ಏನುಂಟು ಕಮ್ಯುನಿಕೇಟ್ ಹೇಗೆ ಮಾಡ್ತೀರಾ ಯಾರ ಜೊತೆ ಹೇಗೆ ವ್ಯವಹಾರ ಮಾಡ್ತೀರಾ ಯಾರ ಜೊತೆ ಹೇಗೆ ನೀವು ಮಾತಾಡ್ತೀರಾ ಇದನ್ನೆಲ್ಲ ನೀವು ನೋಡ್ಕೊಂಡಾಗ ಏನಾಗುತ್ತೆ ನಿಮಗೆ ಕನ್ಫರ್ಮ್ ಆಗುತ್ತೆ ನಾನು ಬಿಸ್ನೆಸ್ ಏನಪ್ಪ ಮಾಡ್ತಾ ಇದ್ದೀನಿ ಯಾರಿಂದ ಪ್ರಾಬ್ಲಮ್ ಆಗ್ತಾ ಹಾಗಾದರೆ ನಮ್ಮನ್ನು ನಾವೇ ಸುಧಾರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಬಿಸ್ನೆಸ್ಗೆ ಸಂಬಂಧ ಇನ್ನೊಂದು ವಿಚಾರ ಏನಂದರೆ ಜಾತಕದ ಏಳನೇ ಮನೆ ಓಕೆ ಸೆವೆಂತ್ ಹೌಸ್ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯನ್ನು ಒದಗಿಸುವಂಥ ಕೆಲಸವನ್ನು ನಿಮ್ಮ ಏಳನೇ ಮನೆ ಮಾಡ್ತದೆ ಏಳನೇ ಮನೆ ಅಂದರೆ ಅದು ನಿಮ್ಮ ಪಾರ್ಟ್ನರ್ ಕೂಡ ಹೌದು ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಹೌದು ಆನಂತರ ನಿಮ್ಮ ಬಿಸ್ನೆಸ್ ಕೂಡ ಹೌದು ಅದು ಟ್ರಾವೆಲಿಂಗ್ ಕೂಡ ಹೌದು ನಿಮ್ಮ ಲೆಕ್ಸುರಿ ಕೂಡ ಹೌದು ಅಲ್ವಾ ವಿಶೇಷ ಲೆಕ್ಸುರಿ ಇರುವಂಥದ್ದೇ ಏಳನೇ ಮನೆಯಲ್ಲಿ ವಿಶೇಷ ಇಡೀ ಜಾತಕದಲ್ಲಿ ವಿಶೇಷ ಲೆಕ್ಸುರಿ ಬರುವಂಥದ್ದು ಸೆವೆಂತ್ ಹೌಸಿಂದ ಏಳನೇ ಮನೆಯಿಂದ ಅಲ್ಲಿ ತುಲಾರಾಶಿ ಇರ್ತದೆ ತುಲಾರಾಶಿ ಆಧಿಪತ್ಯ ಬಂದು ಶುಕ್ರನಗಿರುವಂಥದ್ದು ಆದರೆ ಕಳತ್ರ ಕಾರಕಾತ ಅಲ್ವಾ ನಿಮ್ಮ ಮದುವೆ ಜೀವನಕ್ಕೆ ಕಾರಕತ್ವ ಆತನಿಂದ ಇರ್ತದೆ ನಿಮ್ಮ ಮದುವೆ ಜೀವನ ಹೇಗಿರಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ನೀವು ಹೋಗ್ತೀರಾ ಅದೆಲ್ಲವೂ ಕೂಡ ಆತನಿಂದಲ್ಲಿ ನಮೂದಿಸಲ್ಪಟ್ಟಿರ್ತದೆ ಅಥವಾ ಶುಕ್ರನ ಪೊಸಿಷನ್ ಹೇಗುಂಟು ಅದೇ ರೀತಿ ನಿಮ್ಮ ಮದುವೆ ಆಗುತ್ತೆ ಅಥವಾ ಸೆವೆಂತ್ ಲಾರ್ಡ್ ಯಾರೇ ಇದ್ದರೂ ಕೂಡ ಯಾವುದೇ ಲಗ್ನ ಚೇಂಜ್ ಆಗಿ ಸೆವೆಂತ್ ಲಾರ್ಡ್ ಯಾರೇ ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮದುವೆ ಇರ್ತದೆ ರೈಟ್ ತಾನೇ ಅದೇ ರೀತಿ ನಿಮ್ಮ ವ್ಯಾಪಾರ ಕೂಡ ಇರ್ತದೆ ಅಲ್ವಾ ಅಲ್ವಾ ಒಂದು ಕಡೆ ನೆನಪಿಟ್ಕೊಳ್ಬೇಕು ಈಗ ಏನಾಗುತ್ತೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಅವರ ವೈವಾಹಿಕ ಜೀವನ ಸರಿ ಇರಲ್ಲ ಕೆಲವರಿಗೆ ವೈವಾಹ್ಯ ಜೀವನ ಸರಿ ಇರ್ತದೆ ವ್ಯಾಪಾರ ಸರಿ ಇರೋಲ್ಲ ಹಾಗಾದರೆ ಈ ಒಂದು ದ್ವಂದ್ವ ನೀತಿ ಅಲ್ಲಿ ಬಂದುಬಿಡ್ತು ಅಂದಾಗ ನೀವು ನಿಮ್ಮನ್ನೇ ಪರೀಕ್ಷೆಗೊಳಪಡಿಸಿಕೊಳ್ಳಿ ನೀವೇನು ತಪ್ಪು ಮಾಡ್ತಾ ಇದ್ದೀರಾ ನಿಮ್ಮ ಮಾತುಕತೆ ಹೇಗಿದೆ ನಿಮ್ಮ ಬಿಹೇವಿಯರ್ ಹೇಗಿದೆ ಹೇಗೆ ವರ್ತನೆ ಮಾಡ್ತೀರಾ ನಿಮ್ಮ ಪತ್ನಿ ಜೊತೆ ಪತಿ ಜೊತೆ ಹೇಗೆ ಬಿಹೇವಿಯರ್ ಇರ್ತದೆ ನಿಮ್ಮ ಹೊರಗಡೆ ಹೇಗೆ ಬಿಹೇವಿಯರ್ ಇರ್ತದೆ ಹಾಗಾದರೆ ಇಲ್ಲಿ ನಿಮ್ಮ ಮದುವೆ ಜೀವನ ಚೆನ್ನಾಗಿ ನಡೀತಾ ಉಂಟು ಅಂತಾದಾಗ ಖಂಡಿತ ನಿಮ್ಮ ಪತ್ನಿ ಜೊತೆ ಪತಿ ಜೊತೆ ಒಳ್ಳೆಯ ವ್ಯವಹಾರ ಮಾಡ್ತೀರಂತ ಇದು ಹಾಗಾದರೆ ನಿಮ್ಮ ಬಿಸ್ನೆಸ್ ನಡೀತಾ ಇಲ್ಲ ಅಂತಾಗ ಹೊರಗಡೆ ಹೋಗಿ ನೀವು ಅವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡುವುದಿಲ್ಲ ಅಂತ ಇದ್ದು ಇಂಥ ಒಂದು ಇಂಥ ಒಂದು ವೇರಿಯೇಷನ್ ಅಲ್ಲಿ ಬಂದಿರ್ತದೆ ಅದನ್ನು ಸರಿ ಮಾಡಿಕೊಂಡಾಗ ನಿಮ್ಮ ಬಿಸ್ನೆಸ್ ಸಮೇತ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ನೋಡಬೇಕಾದ್ರೆ ರೈಟ್ ತಾನೆ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಇನ್ನೇನಿರ್ತದೆ ನಿಮ್ಮ ಆ ಒಂದು ಬಿಸ್ನೆಸ್ ಪ್ಲೇಸ್ನ ವಾಸ್ತು ಕೂಡ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ರೈಟಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹೋಟೆಲ್ ಅಥವಾ ಯಾವುದೇ ಕ್ಯಾಂಟೀನ್ ಹೋಟೆಲ್ ನಿಮ್ಮ ಬೇಕರಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿಪ್ಪ ಅದು ಉತ್ತರ ದಿಕ್ಕಿಗೆ ಉಂಟು ಅಂತ ಇಟ್ಕೊಳ್ಳೋಣ ಉತ್ತರ ದಿಕ್ಕಿಗೆ ಫೇಸ್ ಮಾಡಿ ಉಂಟು ಅಂತ ಹಾಗಾದರೆ ಉತ್ತರ ದಿಕ್ಕಿಗೆ ಫೇಸ್ ಮಾಡಿರುವಂತಹ ಬಿಸ್ನೆಸ್ ಪ್ಲೇಸ್ ಯಾವುದೇ ಇದ್ರೂ ಕೂಡ ಅಲ್ಲಿ ಟೇಸ್ಟ್ಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗುತ್ತೆ ಬಹಳಷ್ಟು ಟೇಸ್ಟ್ ಇರಬೇಕಾಗುತ್ತೆ ನಿಮ್ಮ ಫುಡ್ ಬಹಳ ಟೇಸ್ಟಿಯಾಗಿರಬೇಕಾಗುತ್ತೆ ನೀವು ಮಾತಾಡುವಾಗ ಕೂಡ ಟೇಸ್ಟಿಯಾಗಿ ಮಾತಾಡಬೇಕಾಗುತ್ತೆ ಫುಡ್ಡನ್ನು ಟೇಸ್ಟಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಿಕೊಳ್ಳುವ ಹಾಗೇನೇ ಇಲ್ಲ ನೀವು ಒಂದೇ ರೀತಿ ಟೇಸ್ಟನ್ನು ಇಟ್ಕೊಳ್ಬೇಕಾಗುತ್ತೆ ಆಗ ನೋಡಿ ನಿಮ್ಮ ಒಂದು ಉತ್ತರ ಭಾಗದ ಬಾಗಿಲಿರುವಂತಹ ಬಿಸ್ನೆಸ್ ಪ್ಲೇಸ್ ಏನುಂಟು ಅದು ಯಾವ ರೀತಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ವಿಶೇಷ ರೀತಿಯಲ್ಲಿ ಬೇಕಾದರೆ ಚೆಕ್ ಮಾಡಿ ನೋಡಿ ನೀವು ರೈಟ್ ತಾನೇ ಓಕೆನಾ ಸೊ ಯಾರಿಗೆಲ್ಲ ಉತ್ತರದ ಭಾಗದ ಒಂದು ಬಿಸ್ನೆಸ್ ಪ್ಲೇಸ್ ಇದೆ ಅಲ್ಲಿ ಬಿಸ್ನೆಸ್ಸೇ ಆಗ್ತಾ ಇಲ್ಲ ಹಾಗಾದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಲ್ವಾ ಟೇಸ್ಟ್ ಇಲ್ಲ ಅಥವಾ ಟೇಸ್ಟಿಗೆ ಸಂಬಂಧಪಟ್ಟ ತೊಂದರೆ ಇದೆ ನೀವು ಸರಿಯಾದ ರೀತಿಯಲ್ಲಿ ರುಚಿಕರವಾದ ಅಡುಗೆಯನ್ನು ಮಾಡ್ತಾ ಇಲ್ಲ ಜನರಿಗೆ ಸರ್ವ್ ಮಾಡ್ತಾ ಇಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ಸೊ ಅದಕ್ಕೋಸ್ಕರ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಅಂಥದ್ದಿದ್ದಾಗ ಈ ಒಂದು ಟೆಕ್ನಿಕನ್ನು ಮೊದಲು ಫಾಲೋ ಮಾಡಿ ಆನಂತರ ಬೇಕಾದರೆ ವಾಸ್ತು ಪ್ರಿಪೇರ್ ಮಾಡಿ ಪರವಾಗಿಲ್ಲ ವಾಸ್ತು ಪ್ರಿಪೇರ್ ಮಾಡಿ ಅಥವಾ ಅದರ ಜೊತೆಗೆ ಇದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ನಿಮಗೆ ಖಂಡಿತವಾಗಿ ಗೊತ್ತಿರಬೇಕು ಅದೇ ಯಾರಿಗಾದ್ರು ಈಸ್ಟ್ ಫೇಸಿಂಗ್ ಇದೆ ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವಾಭಿಮುಖವಾಗಿ ಒಂದು ಹೋಟೆಲ್ ಇದೆ ಕ್ಯಾಂಟೀನ್ ಇದೆ ಅಥವಾ ಇನ್ನಿತ ಇನ್ನಿತರ ಯಾವುದೇ ರೀತಿಯ ಒಂದು ಬಿಸ್ನೆಸ್ ಪಾಯಿಂಟ್ ನಿಮಗೆ ಈಸ್ಟ್ ಫೇಸಿಂಗ್ ಆಗಿ ಉಂಟು ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವಾಭಿಮುಖವಾಗಿ ಉಂಟು ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಎಂಟ್ರಿ ಉಂಟು ಅಂತಾದಾಗ ಅಲ್ಲಿ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿರಬೇಕಾಗುತ್ತೆ ಆ ಬಂದವರ ಜೊತೆ ಬಹಳ ಚೆನ್ನಾಗಿ ಮಾತಾಡಬೇಕಾಗುತ್ತೆ ಸ್ವಾಗತ ಎದುರುಗಡೆ ನಿಲ್ಲಿಸಬೇಕಾಗುತ್ತೆ ಏನಿಲ್ಲ ಅಂದ್ರೂ ಕೂಡ ಜ ಅಟ್ಲೀಸ್ಟ್ ವಾಚ್ಮ್ಯಾನ್ ಆದ್ರೂ ಇರಬೇಕು ಅವನು ಬಂದವರಿಗೆ ನಮಸ್ತೆ ಮಾಡಬೇಕು ಮತ್ತು ಒಳಗೆ ಅವನನ್ನು ಅವರನ್ನು ಆಹ್ವಾನ ಮಾಡಬೇಕು ಸೊ ಯಾವಾಗ ಈ ಟೆಕ್ನಿಕನ್ನು ಫಾಲೋ ಮಾಡ್ತೀರಾ ನಿಮ್ಮ ಪೂರ್ವದ ಭಾಗದ ಬಿಸ್ನೆಸ್ ಪ್ಲೇಸ್ ಯಾವುದೇ ಇದ್ದರೂ ಕೂಡ ಅಲ್ಲಿ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಆಗಲ್ಲ ಅಲ್ಲಿ ರೆಸ್ಪೆಕ್ಟ್ ಬೇಕಾಗುತ್ತೆ ಅಲ್ಲಿ ಟಚ್ ಬೇಕಾಗುತ್ತೆ ಅವ್ರ ಜೊತೆಗೆ ನೀವು ಇಮೋ ಾಗಿ ಟಚ್ ಆಗಬೇಕಾಗುತ್ತೆ ಅಥವಾ ಅವರಿಗೆ ತುಂಬ ಮರ್ಯಾದೆ ಕೊಡಬೇಕಾಗುತ್ತೆ ಅವರ ಕೈ ಕುಲುಕಬೇಕಾಗುತ್ತೆ ಅವರಿಗೆ ನಮಸ್ಕಾರ ಮಾಡಬೇಕಾಗುತ್ತೆ ಅವರನ್ನು ಸ್ವಾಗತ ಮಾಡಬೇಕಾಗುತ್ತೆ ಯಾವಾಗ ನೀವು ಇದನ್ನು ಮಾಡ್ತೀರಾ ಈಸ್ಟ್ ಫೇಸಿಂಗ್ಗೆ ಸಂಬಂಧಪಟ್ಟಂತೆ ಟೇಸ್ಟ್ ಅಂತೂ ಇರಬೇಕಾಯ್ತು ಅದು ವಿಷಯ ಬೇರೆ ಸೊ ಯಾವಾಗ ಇದನ್ನು ಮಾಡಿ ಆಗ ಈಸ್ಟ್ ಫೇಸಿಂಗ್ನಲ್ಲಿ ನಿಮಗೆ ಏನು ಬಿಸ್ನೆಸ್ ಆಗಬೇಕು ಡೆಫಿನೆಟ್ ಆಗ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಯಾಕಂದರೆ ಈ ಟೆಕ್ನಿಕನ್ನು ಸಣ್ಣ ಸಣ್ಣ ಬಾರಿಕೆಯ ಟೆಕ್ನಿಕ್ ಅಂತ ಹೇಳ್ತೇನೆ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನೀವು ಯಾವತ್ತಾದರೂ ಕೂಡ ನಿಮ್ಮದೇ ಬಿಸ್ನೆಸ್ ಪ್ಲೇಸ್ ಇದೆ ನಿಮ್ಮದೇ ಆದಂಥ ಅಂಗಡಿ ಇದೆ ನಿಮ್ಮದೇ ಆದಂಥ ಹೋಟ್ಲಿದೆ ನಿಮ್ಮದೇ ಆದಂಥ ಕ್ಯಾಂಟೀನ್ ಇದೆ ಅಥವಾ ಇನ್ನಿತರ ಯಾವುದೇ ಬಿಸ್ನೆಸ್ ಫಾರ್ಮ್ ನಿಮ್ಮಲ್ಲಿ ಇದೆ ಅದಕ್ಕೆ ಈಸ್ಟ್ ಫೇಸಿಂಗಲ್ಲಿ ನಿಮಗೆ ಬಾಗಿಲಿದೆ ಅಂದಾಗ ಡೆಫಿನೆಟಾಗಿ ನೀವು ನಾನು ಹೇಳಿದೆ ಟೆಕ್ನಿಕನ್ನು ಫಾಲೋ ಮಾಡಿಕೊಂಡಾಗ ನೋಡಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಬಲೆ ಅದು ಸಣ್ಣ ಅಂಗಡಿನೇ ಇರಲಿ ಬೇಕಾದರೆ ನೀವು ಅವರಿಗೆ ನಮಸ್ಕಾರ ಮಾಡಲೇಬೇಕು ಬಂದವರಿಗೆ ಸರ್ ನಮಸ್ತೆ ಸರ್ ಏನು ಬೇಕು ಸರ್ ನಿಮಗೆ ಹೇಳಿ ಸರ್ ಓಕೆ ಸೊ ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಆಗ ನಿಮ್ಮ ಈಸ್ಟ್ ಫೇಸಿಂಗ್ನ ಒಂದು ಅಂಗಡಿಯಲ್ಲಿ ಅಥವಾ ಈಸ್ಟ್ ಫೇಸಿಂಗ್ನ ಯಾವುದೇ ಬಿಸ್ನೆಸ್ ಫಾರ್ಮಲ್ಲಿ ಬಿಸ್ನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯತ ಆಗಲ್ಲ 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 ಏನು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೋಡೋಣ ನಿಮಗೆ ಆಗಲಿ ಅಲ್ವಾ ನೀವು ಇದನ್ನು ಫಾಲೋ ಮಾಡಿಲ್ಲ ಅಂದರೆ ಬಿಸ್ನೆಸ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಆಗಿಬಿಡ್ತವೆ ಅಲ್ಲಿ ಕಸ್ಟಮರ್ ಬರುವುದೇ ಇಲ್ಲ ಯಾಕಂದ್ರೆ ಕಸ್ಟಮರ್ಗೆ ಏನು ಬೇಕಾಗುತ್ತೆ ಅಲ್ಲಿ ನಿಮ್ಮ ಜೊತೆಗೆ ಸಂಬಂಧಗಳು ಬೇಕಾಗುತ್ತೆ ಟಚ್ ಬೇಕಾಗುತ್ತೆ ಅವ್ರ ಜೊತೆಗೆ ನೀವು ಮಾತಾಡಬೇಕಾಗುತ್ತೆ ಅವ್ರು ಅದನ್ನು ಬಯಸ್ತಾರೆ ಆ ಒಂದು ಓನರ್ ಬಂದು ಮಾತಾಡಲಿ ಅಥವಾ ಅಲ್ಲಿ ಪರಿಚಯ ಪರಿಚಯದಲ್ಲಿ ನಮ್ಮನ್ನು ಬಂದು ಮಾತಾಡಿಸ್ಲಿ ಅದನ್ನು ಬಯಸ್ತಾ ಇರ್ತಾರೆ ಅದನ್ನು ಯಾರು ಯಾವಾಗ ಯಾವಾಗ ಅದನ್ನು ಮಾಡ್ಕೊಳ್ತೀರಾ ಆಗ ಈಸ್ಟ್ ಫೇಸಿಂಗ್ನ ಒಂದು ಬಿಸ್ನೆಸ್ ಫಾರ್ಮಲ್ಲಿ ನಿಮಗೆ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಆಗಿದೆ ಓಕೆನಾ ಅದೇ ರೀತಿ ಸೌತ್ ಫೇಸಿಂಗ್ ಓಕೆ ಸೌತ್ ಫೇಸಿಂಗ್ ನಿಮ್ಮ ಹೋಟೆಲು ಕ್ಯಾಂಟೀನು ಅಥವಾ ನಿಮ್ಮಮ್ಮ ನಿಮ್ಮ ಅಂಗಡಿ ಅಥವಾ ಇನ್ಯಾವುದೇ ಬಿಸ್ನೆಸ್ ಫಾರ್ಮ್ ಸೌತ್ ಫೇಸಿಂಗ್ ಉಂಟು ಅಲ್ವಾ ದಕ್ಷಿಣ ಕೆಲವರಿಗೇನು ಏನು ಬ್ಯಾಡ್ ಎಫೆಕ್ಟ್ ಬ್ಯಾ ಬ್ಯಾಡಾದಂಥ ಒಂದು ಕಲ್ಪನೆ ಉಂಟು ಅಂತಂದರೆ ಸೌತ್ ಫೇಸಿಂಗ್ ಇದ್ದಾಗ ಅದು ಪ್ರಾಬ್ಲಮ್ ಕೊಡುತ್ತೆ ನಾ 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 ಪ್ರಾಬ್ಲಮ್ ಕೊಡೋಲ್ಲ ಒಳ್ಳೆ ಹಣ ಕೊಡುತ್ತೆ ನಿಮಗೆ ಕೋಟ್ಯಾಧೀಶರನಾಗಿ ನಿಮ್ಮನ್ನು ಮಾಡುತ್ತೆ ಏನೂ ಸಮಸ್ಯೆ ಇಲ್ಲ ಯಾಕಂದರೆ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ನಮ್ಮ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಮಹಾನಗರಗಳಲ್ಲಿ ಪುಣೆ ಈ ಮಹಾನಗರಗಳಲ್ಲಿ ನೀವು ನೋಡಿಕೊಳ್ಳಿ ಎಲ್ಲ ಕಡೆ ಕೂಡ ಸೌತ್ ಫೇಸಿಂಗೆ ಹೆಚ್ಚಾಗಿರುವಂಥದ್ದು ರೈಟಾ ಸೌತ್ ಫೇಸಿಂಗ್ ಇರುವಂಥದ್ದು ಅವ್ರು ಕೋಟ್ಯಾಧೀಶರಾಗಿರ್ತಾರೆ ರೈಟಾ ಓಕೆನಾ ಓಕೆ ನಾವೇನು ಮಾಡ್ತೇವೆ ನಾವು ಊರಲ್ಲಿ ಏನಾದರೂ ಮಾಡಬೇಕಾದ್ರೆ ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಮಾಡಬೇಕ ನಾವು ಮಾಡಬೇಕಾದ್ರೆ ಇನ್ನು ಬಿಸ್ನೆಸ್ ಫಾರ್ಮ್ ಮಾಡಬೇಕಾದ್ರೆ ಹೆಚ್ಚಾಗಿ ಈಸ್ಟ್ ಫೇಸಿಂಗ್ ನೋಡ್ತೇವೆ ಆ ನಾರ್ತ್ ಫೇಸಿಂಗ್ ನೋಡ್ತೇವೆ ಅದರ ಅರ್ಥ ಏನು ಅಂದರೆ ಈಸ್ಟ್ ಫೇಸಿಂಗ್ ನೋಡಿ ಯಾಕೆ ಯಾತೋ ಮನೆ ಮಾಡಿರ್ತೇವೆ ಯಾತೋ ನಮ್ಮ ಬಿಸ್ನೆಸ್ ಫಾರ್ಮ್ ಮಾಡಿರ್ತೇವೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಏನು ಪ್ಲೇಸ್ ನೋಡ್ತೇವೆ ಅದು ಈಸ್ಟ್ ಫೇಸಿಂಗ್ ಇರಬೇಕು ಇಲ್ಲ ನಾರ್ತ್ ಫೇಸಿಂಗ್ ಇರಬೇಕು ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವದ ಭಾಗ ಇರಬೇಕು ಪೂರ್ವದ ಭಾಗದಲ್ಲಿ ಅದಕ್ಕೆ ದ್ವಾರ ಇರಬೇಕು ಅಥವಾ ಉತ್ತರದ ಭಾಗದಲ್ಲಿ ದ್ವಾರ ಇರಬೇಕು ಯಾಕೆ ಹಾಗೆ ಯಾಕಂದರೆ ನಾವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ನಾವು ಸೇಫ್ ಝೋನಲ್ಲಿರಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಸೇಫ್ ಆಗಿರಬೇಕು ರಿಸ್ಕ್ ನಮಗೆ ಬೇಕಾಗಿಲ್ಲ ನಾವು ಖುಷಿಯಾಗಿರಬೇಕು ಸೇಫ್ ಆಗಿರಬೇಕು ಯಾರ್ದು ತೊಂದರೆ ನಮಗೆ ಬೇಡ ಅದಕ್ಕೋಸ್ಕರ ನೀವು ಉತ್ತರದ ಭಾಗವನ್ನು ಚಾಯ್ಸ್ ಮಾಡಿದೀರ ಅದಕ್ಕೋಸ್ಕರ ನೀವು ಪೂರ್ವದ ಭಾಗವನ್ನು ಚಾಯ್ಸ್ ಮಾಡಿದಿರಾ ಇಲ್ಲಾಂದರೆ ಪಶ್ಚಿಮದ ಭಾಗವನ್ನು ಚಾಯ್ಸ್ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಅಂತೂ ಆಗುತ್ತೆ ದಕ್ಷಿಣದ ಭಾಗವನ್ನು ಚಾಯ್ಸ್ ಮಾಡಿದ್ರೂ ಕೂಡ ನಿಮಗೆ ಬಿಸ್ನೆಸ್ ಆಗುತ್ತೆ ಅದಕ್ಕೆ ಟೆಕ್ನಿಕ್ಸ್ ಇದೆ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಬಿಸ್ನೆಸ್ ಅಂತೂ ಡೆಫಿನೆಟಾಗಿ ಆಗಿ ಆಗುತ್ತೆ ಇದು ವಿಚಾರ ಅದೇ ರೀತಿ ನಾವು ಮನೆ ಕಟ್ಟುವಾಗ ಕೂಡ ನಾವೇನು ಮಾಡ್ತೇವೆ ಉತ್ತರದ ಭಾಗವನ್ನು ಆಯ್ಕೆ ಮಾಡ್ಕೊಳ್ತೇವೆ ಪೂರ್ವದ ಭಾಗವನ್ನು ಆಯ್ಕೆ ಕೆಮ್ಮೆ ಯಾಕೆ ಯಾಕಂದರೆ ನಮಗೆ ರಿಸ್ಕ್ ತಗೊಳ್ಳಿಕ್ಕಿಲ್ಲ ನಮಗೆ ರಿಸ್ಕ್ ಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದೇ ಟೆನ್ಷನನ್ನು ತಗೊಳ್ಳಿಕ್ಕೆ ನಾವು ರೆಡಿನೇ ಇಲ್ಲ ನಮಗೆ ಅದಕ್ಕೋಸ್ಕರ ನಾವು ಉತ್ತರದ ಭಾಗ ಮತ್ತು ನೀವು ಏನು ಮಾಡ್ತೀರಾ ಪೂರ್ವದ ಭಾಗವನ್ನೇ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ರೈಟ್ ತಾನೆ ಅದೇ ನೀವು ಆ ಮಹಾರಾಷ್ಟ್ರದಲ್ಲಿ ಹೋಗಿ ಪುಣೆಯಲ್ಲಿ ಹೋಗಿ ಬ್ಯಾಂಗ್ಳೂರಲ್ಲಿ ಹೋಗಿ ಕೋಲ್ಕತ್ತಾ ಹೋಗಿ ಚೆನ್ನೈ ಹೋಗಿ ನೀವು ಎಲ್ಲಿ ಬೇಕಾದರೂ ಹೋಗಿ ಅಲ್ಲಿ ಎಲ್ಲ ಮನೆ ಎಲ್ಲಪ್ಪ ಆ ರೀತಿ ಇರ್ತದೆ ಅಲ್ಲೋ ಅವ್ರಿಗಿರುವುದು ಹೆಚ್ಚಾಗಿ ಇರ್ತಾರೆ ಅಲ್ವಾ ಅದು ಸೌತ್ ಫೇಸಿಂಗ್ ಇರ್ತದೆ ವೆಸ್ಟ್ ಫೇಸಿಂಗ್ ಇರ್ತದೆ ಭಾಳ ಕ ಬಹಳ ಕಷ್ಟದಲ್ಲಿ ಅವರಿಗೆ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗ್ ಸಿಕ್ಕಿರ್ತದೆ ಅಲ್ವಾ ಹಾಗಾದ್ರೆ ಆ ಮಹಾನಗರಗಳು ನೋಡಿ ಯಾವ ರೀತಿ ಹಣ ಮಾಡ್ತಾ ಇರ್ತಾರೆ ಕೋಟ್ಯಾಧೀಶ ಅಲ್ಲಿನೇ ಅಲ್ಲಿ ನೆಲೆಸಿರ್ತಾರ ನಮ್ಮ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅಲ್ಲಿಂದ ಅಲ್ಲೂ ಅಥವಾ ಅಲ್ಲಿಂದ ಹಣ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ ರೈಟಾ ಹಾಗಾದ್ರೆ ನೀವು ನೋಡ್ಕೊಳ್ಳಿ ಸೌತ್ ಫೇಸಿಂಗ್ ಯಾಕೆ ತೊಂದರೆ ಕೊಡ್ತೇನೆ ತೊಂದರೆ ಕೊಡಲ್ಲ ವಸ್ಟ್ ಫೇಸಿಂಗ್ ಯಾಕೆ ತೊಂದರೆನೇ ಕೊಡಲ್ಲ ನಿಮಗೆ ರಿಸ್ಕ್ ತಗೊಳ್ಳಿಕ್ಕೆ ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳಿದೆ ನಿಮಗೆ ರಿಸ್ಕ್ ತಗೊಳ್ಳಿಕ್ಕೆ ಗೊತ್ತಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವಾಸ್ತುವನ್ನು ಹೇಗೆ ಮಾಡಿಫೈ ಮಾಡಬೇಕು ಅದು ಗೊತ್ತಿಲ್ಲ ನಿಮಗೆ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ರೈಟಾ ಓಕೆನಾ ಈಗ ಎರಡು ವಿಚಾರಗಳ ಬಗ್ಗೆ ಹೇಳಿದೆ ನಿಮಗೆ ನಾರ್ತ್ ಫೇಸಿಂಗ್ ಇದ್ದಾಗ ಏನು ಮಾಡಬೇಕು ಈಸ್ಟ್ ಫೇಸಿಂಗ್ ಇದ್ದಾಗ ಏನು ಮಾಡಿ ಇದರಲ್ಲೂ ಬಹಳಷ್ಟು ವಿಚಾರಗಳಿವೆ ಮತ್ತು ಶೇಪನ್ನು ಯಾವುದು ಬಳಸಬೇಕು ನೀವು ಯಾವ ಶೇಪಿನ ಮೆನು ಕಾರ್ಡ್ ಏನಿರ್ತದೆ ಅದು ಹೇಗಿರಬೇಕು ಯಾವ ಕಲರ್ ಇರಬೇಕು ಯಾವ ಶೇಪನ್ನು ಇದೆಲ್ಲವೂ ಕೂಡ ಅಲ್ಲಿ ಇರಲಿಕ್ಕೆ ಸ್ಟಾರ್ಟ್ ಇಲ್ಲೆಲ್ಲ ಇಲ್ಲೆ ಇದೆಲ್ಲವೂ ಕೂಡ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ದಕ್ಷಿಣದ ದಕ್ಷಿಣದ ಫೇಸಿಂಗ್ ಆಗಿ ಯಾವುದೇ ಬಿಸ್ನೆಸ್ ಫಾರ್ಮ್ ಇದ್ದಾಗ ರೈಟ್ ತಾನೇ ಹೋಟೆಲು ಕ್ಯಾಂಟೀನು ಬೇಕರಿ ಇನ್ನಿತರ ಸಣ್ಣದಿರ್ಬೋದು ದೊಡ್ಡ ಮಟ್ಟಿಗೆ ಇರ್ಬೋದು ಯಾವುದೇ ಇದ್ರೂ ಕೂಡ ಯಾವುದೇ ಬಿಸ್ನೆಸ್ ಫಾರ್ಮ್ ನಿಮ್ದಲ್ಲಿ ಪರವಾಗಿಲ್ಲ ಓಕೆ ಬಲೆ ಅದು ನಿಮ್ಮ ನಿಮ್ಮ ಇದು ಯಾವುದು ಹೇಳ್ತಾರೆ ಔಷಧಾಲಯ ಕೂಡ ಅಂದರೆ ಆಸ್ಪತ್ರೆ ಕೂಡ ಇರ್ಬೋದು ಅದು ಟೆಕ್ನಿಕಲ್ ಫಾರ್ಮ್ ಕೂಡ ಇರ್ಬೋದು ಅದು ಸಾಫ್ಟ್ವೇರ್ ಕಂಪನಿ ಕೂಡ ಇರ್ಬೋದು ಅದು ಏನು ಬೇಕಾದರೂ ಇರ್ಬೋದು ಓಕೆನಾ ನಿಮ್ಮ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಿದೆ ಸೌತ್ ಫೇಸಿಂಗ್ ಉಂಟು ಅಂತ ಇಟ್ಕೊಳ್ಳೋಣ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನು ಸೌತ್ ಫೇಸಿಂಗಿನ ವಿಶೇಷತೆ ರೂಪ ರೈಟ್ ತಾನೇ ಹಾಗಾದರೆ ಅಲ್ಲಿ ನೀವು ಇಡುವಂತಹ ವಸ್ತುಗಳೇನಿರ್ತದೆ ವಿಶೇಷ ರೀತಿಯಲ್ಲಿ ನೋಡಬೇಕು ಅದು ಬಹಳ ಅಟ್ರಾಕ್ಟಿವ್ ಆಗಿರಬೇಕಾಗುತ್ತೆ ಬಹಳ ಅಟ್ರಾಕ್ಟಿವ್ ಆಗಿರಬೇಕಾಗುತ್ತೆ ನೋಡಿದಾಗಲೇ ಖುಷಿಯಾಗುವ ಏನು ಏನಪ್ಪ ಜೋಡಿಸಿಟ್ಟಿದ್ದಾರೆ ಏನು ತುಂಬ ಚೆನ್ನಾಗಿದೆ ಅಪ್ಪ ನೋಡಲಿಕ್ಕೆ ಆ ರೀತಿ ಅಲ್ವಾ ಆ ರೀತಿ ಮೇಂಟೈನ್ ಮಾಡಬೇಕಾದ್ರೆ ಆ ಪೇಂಟ್ ಇರ್ಬೋದು ಗೋಡೆಗೆ ಕೊಡುವಂಥ ಪೇಂಟ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಆನಂತರ ಅಲ್ಲಿ ತೂಗು ಹಾಕುವಂಥ ಫಲಕಗಳಿರ್ಬೋದು ಆನಂತರ ಸ್ವಾಗತ ಕಾರಣಿಯರು ಯಾರಿದ್ರೆ ಅವರಿರ್ಬೋದು ಕ್ಯಾಶಲ್ಲಿ ಕೂತು ಕೂತ್ಕೊಳ್ಳುವಂಥ ವ್ಯಕ್ತಿ ಇರ್ಬೋದು ಯಾರೇ ಇದ್ರು ಕೂಡ ಟೇಬಲ್ ಸೆಟ್ಟಿಂಗ್ ಹೇಗಿದೆ ಅದು ಇರ್ಬೋದು ಅದೆಲ್ಲವೂ ಕೂಡ ವಿಶೇಷ ರೀತಿ ಆಕರ್ಷಣೀಯವಾಗಿರಬೇಕು ಅಟ್ರ್ಯಾಕ್ಟ್ ಆಗಿರಬೇಕು ಅಲ್ವಾ ಲೈಟೆಲ್ಲ ಹಾಕಿರಬೇಕು ತುಂಬ ಒಳ್ಳೊಳ್ಳೆ ಲೈಟ್ಸನ್ನೆಲ್ಲ ಹಾಕಿ ಅದನ್ನು ಆಗ ನಿಮ್ಮ ನಿಮ್ಮ ಸೌತ್ ಝೋನ್ಗೆ ಸಂಬಂಧಪಟ್ಟಂತಹ ಪ್ಲೇಸಲ್ಲಿ ಬಿಸ್ನೆಸ್ ಆಗುತ್ತೆ ಓಕೆನಾ ಅನ್ಯತಾ ಆಗಲ್ಲ ಒಂಥವ್ ನೀವು ಸೌತ್ ಫೇಸಿಂಗ್ ಒಂದು ಬಿಸ್ನೆಸ್ ಫಾರ್ಮನ್ನು ತೆಗೆದುಕೊಂಡ್ರಿ ಒಟ್ಟಾರೆ ಆರ್ ಟೇಬಲ್ ಸರಿ ಇಲ್ಲ ಅಲ್ಲಿ ಏನು ನಿಮ್ಮ ಗೋಡೆನೇ ಸರಿ ಇಲ್ಲ ಪೇಂಟಲ್ಲಿ ಎದ್ದು ಹೋಗಿದೆ ರೈಟ್ ತಾನೇ ಅಲ್ಲಿ ಸರ್ವ್ ಮಾಡೋರು ಸರಿ ಇಲ್ಲ ಸೊ ಈಗ ಬಿಸ್ನೆಸ್ಸೇ ಆಗಲ್ಲ ಈಗ ನೀವೇನು ಮಾಡ್ತೀರಾ ನೀವು ಎಲ್ಲಿಗೋ ಕೇಳಲಿಕ್ಕೆ ಹೋಗ್ತಾರೆ ನಾನೊಂದು ಹೋಟೆಲ್ ನಡೆಸ್ತಿದ್ದೀನಪ್ಪ ನಡೀತಾನೆ ಇಲ್ಲ ಅವ್ರು ಕೇಳ್ತಾರೆ ಸೌತ್ ಫೇಸಿಂಗ್ ಹೌದು ಅಥವಾ ನಡೆಯುವುದಿಲ್ಲ ಮತ್ತೆ ಅಲ್ವಾ ನಿಮಗೆ ಕಲ್ಪನೆ ಏನು ಬರ್ತದೆ ಸೌತ್ ಫೇಸಿಂಗ್ ನಡೆಯೋದಿಲ್ಲ ಅಂತ ಇದೆ ಆ್ಯಕ್ಚುಲಿ ಸೌತ್ ಫೇಸಿಂಗ್ ಕೋಟಿ ರೂಪಾಯಿಗಳನ್ನು ಕೊಡಬಲ್ಲದು ನಿಮಗೆ ಬಟ್ ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಬರೋದು ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿ ಅದು ವರ್ಕ್ ಆಗಿದೆ ಇನ್ನು ಸೌತ್ ಫೇಸಿಂಗಲ್ಲಿ ನಿಮ್ಮ ಹೋಟೆಲು ಕ್ಯಾಂಟೀನ್ ಇದ್ದಾಗ ಅಲ್ಲಿ ಹೆಚ್ಚಾಗಿ ಖಾರ ಓಕೆ ಖಾರದ ವಸ್ತು ವಸ್ತುಗಳನ್ನು ಹೆಚ್ಚಾಗಿ ಅವರು ಬಯಸ್ತಾರೆ ಅದನ್ನು ನಿಮಗೆ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಾಲಿಗೆ ಅಂತ ಖಂಡಿತ ಉಂಟು ಅದನ್ನು ಮಾಡಬೇಕಾದ್ವಿ ರೈಟ್ ಓಕೆನಾ ಇನ್ನು ಸೌತ್ ವೆಸ್ಟ್ ಫೇಸಿಂಗ್ ಇದ್ದಾಗ ಅಲ್ಲಿ ನೈಋತ್ಯದ ಭಾಗದಲ್ಲಿ ಫೇಸಿಂಗ್ ಬಂದ್ಬಿಡ್ತು ಬೈ ಡಿಫಾಲ್ಟಾಗಿ ಗೊತ್ತಿಲ್ಲ ಏನು ಮಾಡಬೇಕಂತ ಆ್ಯಕ್ಚುಲಿ ಬರಬಾರ್ದು ಒಂದು ವೇಳೆ ಬಂದ್ಬಿಡ್ತು ಏನು ಮಾಡ್ತೀರಾ ಅಥವಾ ನೀವು ಪಶ್ಚಿಮದಲ್ಲಿ ಬಂದುಬಿಡ್ತು ಫೇಸಿಂಗ್ ಏನು ಅದು ನೋಡೋಣ ಮುಂದಿನ ದಿನಗಳ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಬಹಳ ಚೆನ್ನಾಗಿರುತ್ತೆ ಈಗ ಮೂರು ಝೋನ್ಗಳ ಬಗ್ಗೆ ಅಂತೂ ಹೇಳಿದೆ ನಿಮಗೆ ಸೊ ಇದನ್ನಂತೂ ಮೇಂಟೈನ್ ಮಾಡಲಿಕ್ಕೆ ಯಾಕಂದರೆ ನಮ್ಮಲ್ಲಿ ಹೆಚ್ಚಾಗಿ ಈಸ್ಟ್ ಫೇಸಿಂಗ್ ಮತ್ತು ನಾರ್ತ್ ಫೇಸಿಂಗ್ ಸೌತ್ ಫೇಸಿಂಗ್ ಬಹಳ ಕಡಿಮೆ ವೆಸ್ಟ್ ಫೇಸಿಂಗ್ ಬಹಳ ಕಡಿಮೆ ನಾರ್ತ್ ಮತ್ತು ಈಸ್ಟ್ ಫೇಸಿಂಗ್ ಇರುವಾಗ ಅಲ್ಲಿ ಏನಪ್ಪ ನೀವು ಟ್ರೀಟ್ ಮಾಡಬೇಕು ಅದನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಈಗ ಇನ್ನೊಂದು ಹೇಳ್ತೇನೆ ನಿಮಗೆ ಇಲ್ಲೇನಾಗುತ್ತೆ ನಿಮಗೆ ನಾರ್ತ್ ಫೇಸಿಂಗ್ ಒಂದು ಹೋಟೆಲ್ ಉಂಟು ಅಂತ ಇಟ್ಕೊಳ್ಳೋಣ ಒಂದು ಹೋಟೆಲ್ನ ಬಗ್ಗೆ ಮಾತಾಡ್ತೀನಿ ನಾನು ಓಕೆ ನಾರ್ತ್ ಫೇಸಿಂಗ್ ಹೋಟೆಲ್ ಉಂಟು ಅಲ್ಲಿ ಏನು ಕೊಡಬೇಕಾಗುತ್ತೆ ಅವರಿಗೆ ಅವರು ಊಟ ಮಾಡಲಿಕ್ಕೆ ಬರ್ತಾರದು ಏನೋ ಅವ್ರಿಗೆ ಸ್ವಲ್ಪ ಉಪ್ಪನ್ನು ಮೊದಲು ಸರ್ವ್ ಮಾಡಬೇಕಾಗುತ್ತೆ ನೀರನ್ನು ಎಲ್ಲಕ್ಕಿಂತ ಮುಂಚೆ ನೀರು ಅನ್ನೋದು ಉಪ್ಪು ಓಕೆ ಉಪ್ಪನ್ನು ಸ್ವಲ್ಪ ಸರ್ವ್ ಮಾಡಬೇಕಾಗುತ್ತೆ ಇದು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಆಗ ನಾರ್ತ್ ಫೇಸಿಂಗ್ ಹೋಟೆಲಲ್ಲಿ ಬಿಸ್ನೆಸ್ ಏನುಂಟು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಈಗ ಈಗೇನಾಗುತ್ತೆ ಈಗ ನೀವು ಯಾವುದೇ ಹೋಟ್ಲಿಗೆ ಹೋಗಿ ಕೂತ್ಕೊಂಡಾಗ ನೀರು ಕೊಡುವಂಥ ಕ್ರಮ ತೀರಾ ಕಡಿಮೆ ಅದು ಲೋಟ ಇಟ್ಟಿರ್ತಾರೆ ಮತ್ತು ನಿಮಗೆ ಕೇಳ್ತಾರೆ ಏನು ಬಿಸಿಲೇರಿ ಬೇಕಪ್ಪ ಅದು ಬೇಕು ಇದು ಅಲ್ವಾ ನೀರು ಕೊಡಬೇಕು ಯಾರೇ ಇದ್ರು ಕೂಡ ಅದು ನಾರ್ತ್ ವೇಸಿಂಗ್ ಆದರೆ ನೀರನ್ನು ಕಂಪಲ್ಸರಿಯಾಗಿ ನೀವು ಕೊಡಬೇಕು ಅವ್ರಿಗೆ ಆನಂತರ ಬಡಿಸೋದಿದ್ರೆ ಮೊದಲು ಉಪ್ಪನ್ನು ಬಡಿಸಬೇಕು ನೀವು ರೈಟ್ ತಾನೆ ಸೊ ಅದರ ಮುಖಾಂತರ ಏನಿದೆ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯತಾ ಆಗೋಲ್ಲ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇಕು ಅಲ್ಲಿ ಆನಂತರ ಆ ಯಾವುದೇ ಒಂದು ವಸ್ತುವನ್ನು ನಮಕೀನ ನಮ್ಕೀನ್ ಅಂದರೆ ಗೊತ್ತಾಗುತ್ತಾ ನಿಮಗೆ ಇದೆಲ್ಲ ಸಿಗುತ್ತಲ್ಲ ಚಿವುಡ ಅದು ಇದೆಲ್ಲ ಸೊ ಅಂತಹ ನಮ್ಕೀನ್ ವಸ್ತುಗಳನ್ನು ಏನಾದರೂ ಮಾಡಿ ಪ್ರತಿದಿನ ಕಸ್ಟಮರ್ಗೆ ಹಂಚುವಂಥ ಕೆಲಸ ಮಾಡಿ ಅವರ ಫುಡ್ಡಲ್ಲಿ ಅದನ್ನು ಸೇರಿಸಬೇಕು ಸ್ವಲ್ಪ ಆದರೂ ಕೂಡ ಆಗ ಕೂಡ ಏನಾಗುತ್ತೆ ನಿಮ್ಮ ನಾರ್ತ್ ಫೇಸಿಂಗ್ ಏನು ನಿಮ್ಮ ಹೋಟೆಲ್ ಅಥವಾ ಬಿಸ್ನೆಸ್ ಫಾರ್ಮ್ ಇದೆ ಅಲ್ಲಿ ಬಿಸ್ನೆಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ರೈತನೇ ಹೋಟೆಲ್ ಇದ್ದರೆ ವಿಶೇಷ ರೀತಿಯಲ್ಲಿ ಆಗುತ್ತೆ ಬೇರೆ ಇದ್ದರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೇಕಾದಿದ್ದು ವಿಷಯ ಬೇರೆ ಅದೇ ರೀತಿ ನಿಮಗೆ ಈಸ್ಟ್ ಫೇಸಿಂಗ್ ಈಗ ಈಸ್ಟ್ ಅಲ್ಲಿ ಏನು ಮಾಡಬೇಕಾದಿದ್ದು ಈಸ್ಟ್ ಫೇಸಿಂಗಲ್ಲಿ ವಿಶೇಷ ರೀತಿಯಲ್ಲಿ ಅಲ್ಲಿಯ ಟೇಸ್ಟ್ ಬಂದು ಅದು ಹುಳಿ ಓಕೆನಾ ನಾರ್ತಿಗೆ ಬಂದು ಉಪ್ಪು ನಿಮ್ಮ ಈಸ್ಟಿಗೆ ಬಂದು ಹುಳಿ ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಹುಳಿಯನ್ನು ಸರ್ವ್ ಮಾಡಬೇಕಾಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಹೋಟೆಲ್ ಇದೆ ನಿಮ್ಮದು ನೀವು ತಾಲಿ ಸರ್ವ್ ಮಾಡ್ತೀರಾ ಆ ತಾಲಿಯಲ್ಲಿ ದೈ ಕಡಿ ಅಂತ ಏನಿರ್ತದೆ ಹುಳಿಯಾದ ದೈ ಕಡಿ ಇರ್ಬೋದು ಅಥವಾ ಇದು ಕೊಕ್ಕಂ ರಸ ಕೊಕ್ಕಂ ಸಾರು ಏನು ಅದು ಇರ್ಬೋದು ಟೊಮೆಟೊ ಸಾರು ಅದು ಇರ್ಬೋದು ಹುಳಿ ಹುಳಿಯಾಗಿ ಮಾಡಿ ಸರ್ವ್ ಮಾಡಬೇಕಾದಿತ್ತು ಒಂದು ಒಂದು ವಾಟಿ ಅದನ್ನು ಕೊಡಬೇಕಾದಿತ್ತು ನೀವು ರೈಟ್ ತಾನೇ ಸೊ ಇದನ್ನು ಕಂಪಲ್ಸರಿಗೆ ಪ್ರತಿದಿನ ಮಾಡಬೇಕಾದ ಒಂದಿನ ದೈ ಕಡಿ ಮಾಡಿ ಒಂದಿನ ಕೊಕ್ಕಂ ಸಾರು ಮಾಡಿ ಇನ್ನೊಂದಿನ ರಸಮ್ ಮಾಡಿ ಹುಳಿ ಜಾಸ್ತಿ ಮಾಡಿ ಅದನ್ನು ಕೊಡಬೇಕಾದಿತ್ತು ಅದು ಈಸ್ಟ್ ಫೇಸಿಂಗಲ್ಲಿ ನಿಮ್ಮ ಹೋಟೆಲ್ ಇದ್ದಾಗ ಆಗ ಏನಾಗುತ್ತೆ ಬಿಸ್ನೆಸ್ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಲಿ ಡೆವಲಪ್ ಆಗಬೇಕು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮ್ಗೆ ಏನಾದರೂ ಕ್ಯಾಂಟೀನ್ ಇದೆ ಬಿಸ್ನೆಸ್ ಇದೆ ನಿಮಗೆ ಹೋಟೆಲ್ ಇದೆ ಅಂದಾಗ ಈಸ್ಟ್ ಫೇಸಿಂಗ್ ಇದೆ ಅಂದಾಗ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಆನಂತರಲ್ಲಿ ಗೊತ್ತು ಗೊತ್ತು ತಾನೇ ಈಗ ಹೇಳಿದೆ ನಿಮಗೆಲ್ಲ ಸ್ವಾಗತ ಕಾಣಿಯರು ಹೇಗಿರಬೇಕು ಹೇಗೆ ಅವರನ್ನು ವೆಲ್ಕಮ್ ಮಾಡಬೇಕು ಬರುವಾಗ ಎಷ್ಟು ಮರ್ಯಾದೆ ಕೊಡಬೇಕು ಅದೆಲ್ಲ ನೀವು ಕೊಡಲೇಬೇಕು ಇಲ್ಲಾಂದರೆ ಅಲ್ಲಿ ಬಿಸ್ನೆಸ್ ಆಗಲ್ಲ ಓಕೆನಾ ಅದರ ಜೊತೆಗೆ ಇದನ್ನು ಕೂಡ ನೀವು ಫಾಲೋ ಮಾಡಿದಾಗ ಏನಾಗುತ್ತೆ ಏ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಓಕೆನಾ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಅಲ್ವಾ ಸುಮ್ ಏನೇನೋ ಮಾಡ್ಕೊಳ್ಳೋದಲ್ಲ ಬಿಸ್ನೆಸ್ ಇಲ್ಲ ಅದಿಲ್ಲ ಇದಿಲ್ಲ ಮಾಟ ಮಾಡಿದಾರೆ ಅದು ಮಾಡಿದ್ದೀವಿ ಸೊ ನೋ ಅದು ಸೆಕೆಂಡರಿ ಇದು ಮೊದಲು ನೀವೇನು ಮಾಡ್ತಾ ಇದ್ದೀರಾ ನೀವು ಯಾವ ರೀತಿ ಸರ್ವ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಏನು ಉಂಟು ಸೊ ಅದು ಮೊದಲು ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಅಂದರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇನ್ನೇನಿರ್ತದೆ ಇಂಟ್ರೆಸ್ಟಿಂಗ್ ವಿಚಾರಗಳು ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಯಶೋಧನ್ ಯಶೋಧರ ಓಕೆ ಯಶೋಧರವರು ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ಓಕೆ ನಿಮ್ಮ ಹುಟ್ಟಿದ್ರಾ ಅಂತ ಹೇಳಿ ಒನ್ ಓಕೆ ಸಮಯ ಸಮಯ ಓಕೆ ಹುಟ್ಟಿದಲ್ಲಿ ಸರ್ ತಾವು ಅದೆಲ್ರೂ ಮನೆಯಲ್ಲೇ ಅಥವಾ ಹಾಸ್ಪಿಟಲಲ್ಲೇ ಉಡ್ತಾರೆ ಸರ್ ನಾನು ಊರು ಕೇಳಿದ್ದು ಆಯ್ತು ಸರ್ ಪರವಾಗಿಲ್ಲ ಸರ್ ಓಕೆ ಕೆಲಸದಲ್ಲಿ ಇದ್ದೀರಾ ಸರ್ ಈಗ ಓಕೆ ಸೊ ಜಾತಕ ನೋಡ್ತೀನಿ ಸರ್ ಜಾತಕ ಜ್ಯೇಷ್ಠ ನಕ್ಷತ್ರ ರಾಶಿ ಜಾತಕನ ಸರ್ ಇದು ಓಕೆ ಸೊ ನಿಮಗೆ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗಿ ಹೋಯ್ತು ಈಗ ರೈಟಾ ಈಗ ಫೋರ್ಟಿ ಒನ್ ರನ್ನಿಂಗ್ ಆಗ್ತಾ ಉಂಟು ಓಕೆನಾ ಹೌದು ಸರ್ ಫೋರ್ಟಿ 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 ಒನ್ ರನ್ನಿಂಗ್ ಆಗ್ತೊಂಡು ಒಂದು ನಲ್ವತ್ತು ಜುಲೈಗೆ ಖತಮಾಯಿತು ಸರ್ ಒಂದು ರನ್ನಿಂಗ್ ಉಂಟು ಸ್ವಲ್ಪ ಲೆಕ್ಕದಲ್ಲಿ ಹಿಂದೆ ನೀವು ಲೆಕ್ಕ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆನಾ ನಿಮ್ಗೆ ಒಂದು ಮಾತು ಹೇಳ್ತೇನೆ ನೋಡಿ ಏನು ಗೊತ್ತಾ ತರ್ಟಿ ಟು ತರ್ಟಿ ನೈನಲ್ಲಿ ಟೋಟಲಿ ಕೊಲ್ಯಾಪ್ಸ್ ಆಗಿರಬೇಕು ತಾನೇ ಹೌದು ಎಲ್ಲ ಕೊಲೆಪ್ಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದು ಅಲ್ಲಿ ಅಂತಲ್ಲ ನೀವು ಇಷ್ಟಾರಿ ಕೂಡ ಅಲ್ಲಿ ಇದ್ದೀರಾ ಎಲ್ಲಿ ಕೂಡ ರೈಸ್ ಅಂತೂ ಆಗಿಲ್ಲ ಓಕೆನಾ ಇಂಥ ಪರಿಸ್ಥಿತಿ ನಿಮಗೆ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಕೊಡ್ತೇನೆ ಅದನ್ನೇ ಮಾಡ್ಕೊಳ್ಳಿ ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಈ ಜಾತಕದಲ್ಲಿ ಯಾಕಂದರೆ ಜಾತಕ ಚೆನ್ನಾಗಿದೆ ಬಟ್ ಏನಾಗುತ್ತೆ ನಿಮಗೆ ಮಾನಸಿಕ ರೀತಿಯಲ್ಲಿ ಯಾವತ್ತು ನೆಮ್ಮದಿ ಬರಲಿಕ್ಕೆ ಬಿಡುವುದೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಉಂಟು ಕಾರ್ಯಕ್ಷೇತ್ರ ಸ್ಟೇಬಿಲಿಟಿ ಆಗುವುದೇ ಇಲ್ಲ ಅಂತ ಉಂಟು ಆನಂತರ ನಿಮ್ಮೆ ಮನೆ ವಿಚಾರ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮನೆ ವಿಚಾರ ಜಾಗದ ವಿಚಾರ ನಿಮಗೆ ಯಾವಾಗಲೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೇ ಅಂತ ಇಂಡಿಕೇಷನ್ ಸರ್ ರೈಟಾ ಹಾ ಗೊತ್ತಾಯ್ತು ಹಾ 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 ಅಲ್ಲ ಹೌದಾ ಅಲ್ವ ಹೇಳಿ ಸರ್ ನಂಗೆ ಹಾ ಹಾಗೆ ಈಗ ಗೊತ್ತಾಯ್ತು ನಿಮ್ಗೆ ಓಕೆನಾ ಏನು ಇದಕ್ಕೆ ರೈಟ್ ಏನು 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 ಮಾಡಿದರೆ ನಿಮ್ಗೆ ಅದು ಒಳ್ಳೆದಾಗುತ್ತೆ ಒಂದು ಮಾತು ಹೇಳಿದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ನೀವೇನು ಮಾಡ್ಬೇಕಂದ್ರೆ ನಾನು ಹೇಳಿದೆ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಎಳ್ಳೆಣ್ಣೆಯನ್ನು ತಲೆಯನ್ನು ನಿವಾರಿಸಿ ತೆಗೆದು ಎಳ್ಳೆಣ್ಣೆಯನ್ನು ಈಶ್ವರನ ಟೆಂಪಲ್ಗೆ ಹಾಕ್ತಾ ಬನ್ನಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಇದನ್ನು ಪ್ರತಿ ಬಾರಿ ಕೂಡ ಮಾಡಬೇಕು ಯಾಕಂದರೆ ನಿಮ್ಮ ಜಾತೆಯಲ್ಲಿ ಏನಾಗುತ್ತೆ ಎರಡನೇ ಮನೆಯಲ್ಲಿ ಶನಿ ಆತ ಚಂದ್ರನನ್ನು ನೋಡ್ತಾ ಇದ್ದಾನೆ ಮೂರನೇ ದೃಷ್ಟಿಯಿಂದ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರ ಇರ್ಬೋದು ವಿಶೇಷವಾಗಿ ಹಣಕಾಸಿನ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗಿರುವಂಥದ್ದು ಎಲ್ಲವೂ ಕೂಡ ತೊಂದರೆಗೊಳಗಾಗುತ್ತೆ ಆಗುದು ಯಾಕಂದರೆ ಮನೆಯಲ್ಲೇ ಸುಖ ಇಲ್ಲ ಅಂತ ಅಂತಾಯಿತು ಅಂತ ಒಂದು ಪರಿಚಯ ಅದಕ್ಕೋಸ್ಕರ ಈ ಟೆಕ್ನಿಕನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಏನು ಮಾಡಬೇಕು ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಮತ್ತೆ ಸಂಜೆ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರದ ಜಪ ಮಾಡಬೇಕು ಸರ್ ಆ ಮಂತ್ರ ಜಪ ಮಾಡಿ ಸರ್ ಸರ್ ಮಾಡ್ಕೊಳ್ಳಿ ತಕ್ಕ ಮಟ್ಟಿಗೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಶುರುವಾಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಜಾತಕ ಏನ್ ಕೊಡ್ತಾ ಉಂಟು ದೂರ ಹೋಗಿ ಎಲ್ಲಿ ಆದ್ರೂ ಕೆಲಸ ಮಾಡಿ ಅಂತ ಬರ್ತಾ ಉಂಟು ಸರ್ ಸೊ ದೂರ ಹೋಗಬೇಕಾದ ಅನಿವಾರ್ಯ ನಿಮ್ಮ ಪಾಲಿಗೆ ಉಂಟು ಸೊ ದೂರ ಹೋಗಿ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಸರ್ ದಯವಿಟ್ಟು ಅದನ್ನ ಫಾಲೋ ಮಾಡಿ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿ ಸರ್ ಓಕೆನಾ ಎಸ್ ಸರ್ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಬಂದು ಮೇಡ ಸೊ ಈಗ ಗೊತ್ತಾಯ್ತು ಓಕೆನಾ ಹಾಗಾದರೆ ಈಸ್ಟ್ ಫೇಸಿಂಗ್ ಇದ್ದಾಗ ನೀವೇನಪ್ಪ ಮಾಡಬೇಕು ಅದು ಕೂಡ ಗೊತ್ತಾಯಿತು ನಾರ್ತ್ ಫೇಸಿಂಗ್ ಗೊತ್ತಾಯ್ತು ನಿಮಗೆ ಸೌತ್ ಫೇಸಿಂಗ್ ಇದ್ದಾಗ ಏನು ಮಾಡ್ತೀರಾ ಖಾರದ ವಸ್ತುಗಳು ಯಾವುದಾದ್ರು ಕೂಡ ಖಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೀವು ಸೌತ್ ಫೇಸಿಂಗ್ ಹೋಟೆಲ್ ಇದ್ದಾಗ ಅಲ್ಲಿ ಏನು ಆ ಒಂದು ಊಟದಲ್ಲಿ ಡಿಸೈನ್ ಮಾಡ್ತಿರಲ್ಲ ಡಿಸೈನ್ ನೀವೇನೇ ಮಾಡಿ ಈಗ ಕೆಲವರೆಲ್ಲ ಬಿರಿಯಾನಿ ಕೊಡ್ತಾರೆ ಒಳ್ಳೆ ಡಿಸೈನ್ ಮಾಡಿ ಮಾಡಿಕೊಟ್ಟಿರೋ ಅದರ ಈಗ ಒಂದು ಫಲೂದ ತಗೊಳ್ತೀರಾ ಅಥವಾ ಒಂದು ಗಡ್ಬಡ್ ತೊಗೊಳ್ತೀರಾ ಅದರಲ್ಲಿ ನೋಡಿ ಮೇಲ್ಗಡೆ ಒಂದು ಚೆರಿ ಇಡ್ತಾರೆ ಅನಂತರ ಅದರ ಪಕ್ಕ ಎಲ್ಲ ಬಿಸ್ಕಿಟೆಲ್ಲ ಇಟ್ಟೆಲ್ಲ ಕೊಟ್ಟು ಒಂದು ಥರ ಡಿಸೈನ್ ಮಾಡಿ ಖುಷಿ ಖುಷಿಯಾಗುತ್ತೆ ನೋಡಲಿಕ್ಕೆ ರೈಟಾ ಸೊ ಆ ರೀತಿ ನೀವು ಕೆಲವು ಆಹಾರ ಪದಾರ್ಥದ ಡಿಸೈನನ್ನು ಮಾಡಬೇಕಾದ ಅನಿವಾರ್ಯತೆ ಉಂಟು ಸೌತ್ ಫೇಸಿಂಗ್ ನಿಮ್ಮ ಹೋಟೆಲ್ ಇದ್ದಾಗ ಅಥವಾ ಯಾವುದೇ ಬಿಸ್ನೆಸ್ ಫಾರ್ಮ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಡಿಸೈನ್ ಬೇಕಾಗುತ್ತೆ ರೈಟ್ ಅದನ್ನು ಮಾಡಿಕೊಟ್ಟಾಗ ಅದು ನಡೀತದೆ ಆನಂತರ ಕಂಪಲ್ಸರಿಯಾಗಿ ಏನು ಕೊಡಬೇಕು ಖಾರ ಓಕೆನಾ ಖಾರ ಯಾವುದಾದ್ರೂ ಖಾರದ ವಸ್ತುಗಳನ್ನು ಮಾಡಿ ಖಾರದ ತಿಂಡಿಗಳನ್ನು ಮಾಡಿ ನೀವು ಸರ್ವ್ ಮಾಡಬೇಕಾಗುತ್ತೆ ಪ್ರತಿದಿನ ಅದು ಕೂಡ ಓಕೆನಾ ಪ್ರತಿದಿನ ನೀವು ಕೊಡಬೇಕಾಗುತ್ತೆ ಇಲ್ಲಾಂದರೆ ಆಗೋದಿಲ್ಲಪ್ಪ ಅಂದರೆ ಮಂಗಳವಾರ ದಿವಸ ಆದರೂ ಕೊಡಲೇಬೇಕಾಗುತ್ತೆ ರೈತನೇ ಸೊ ಇದನ್ನು ಕೊಟ್ಟಾಗ ನಿಮ್ಮ ಸೌತ್ ಫೇಸಿಂಗ್ ಯಾವುದೇ ಬಿಸ್ನೆಸ್ ಫಾರ್ಮ್ ಇದ್ದಾಗ ಅದು ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ನಡೀತೆ ಅಪ್ಪ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಈ ಟೆಕ್ನಿಕೆಲ್ಲ ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಬಹಳಷ್ಟು ಹೋಟೆಲ್ಗಳಲ್ಲಿ ಹೋಗಿ ಕಲ್ತ್ಕೊಂಡು ಬಂದಿರುವಂಥ ಬಹಳಷ್ಟು ಹೋಟೆಲ್ಗೆ ಹೋಗಿ ಅಲ್ಲೆಲ್ಲ ಸ್ಟಡಿ ಮಾಡಿ ಬಂದಿರುವಂಥದ್ದು ಮತ್ತು ಈ ಸೌತ್ ಫೇಸಿಂಗನ್ನು ನಾನು ಬಹಳಷ್ಟು ಸ್ಟಡಿ ಮಾಡಿದ್ದೇನೆ ಹೆಚ್ಚಿಗೇನು ಬೇಕಾಗಿಲ್ಲ ಸೌತ್ ಫೇಸಿಂಗನ್ನು ನೀವು ಸ್ಟಡಿ ಮಾಡಬೇಕಾದ್ರೆ ನೀವು ಮಣಿಪಾಲದಿಂದ ಕೆಳಗೆ ಹೋಗ್ತಿರಲ್ಲ ಪರ್ಕಳಕ್ಕೆ ಹೋಗ್ತಿರಲ್ಲ ಅಲ್ಲಿ ಹೋಟೆಲ್ ಎಷ್ಟು ಉಂಟಂತ ನೋಡಿ ರೈಟ್ ತಾನೆ ಅಲ್ಲಿ ಹೋಟೆಲ್ ಎಷ್ಟು ಉಂಟು ಆ ಹೋಟೆಲ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಆ ಹೋಟೆಲ್ನ ಒಳಗೆ ಹೋಗಿ ನೋಡಿ ಏನೆಲ್ಲ ಉಂಟು ಬಿಸ್ನೆಸ್ ಆಗುವ ಹೋಟೆಲ್ ಹೇಗಿದೆ ಬಿಸ್ನೆಸ್ ಆಗದೇ ಇರುವಂಥ ಹೋಟೆಲ್ ಹೇಗಿದೆ ನಿಮ್ಗೆ ಗೊತ್ತಾಗುತ್ತೆ ಬೇರೆ ಎಲ್ಲಿ ಕೂಡ ಹೋಗಬೇಕು ಅಂತೇನಿಲ್ಲ ಸೊ ನೀವು ಇಲ್ಲಿ ಇರುವುದಾದರೆ ಅಲ್ಲಿ ಹೋಗಿ ಓಕೆನಾ ಆನಂದ್ರೆ ನಾರ್ತ್ ಬೇಸಿಂಗನ್ನು ನೋಡಬೇಕಾದ್ರೆ ನೀವು ಪರ್ಕಳದಿಂದ ಮಣಿಪಾಲಕ್ಕೆ ಬರುವಾಗ ಲೆಫ್ಟ್ ಸೈಡಲ್ಲಿ ಯಾವುದೆಲ್ಲ ಹೋಟೆಲ್ ಸಿಗುತ್ತೆ ನಿಮಗೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಈಗ ಸೊ ಹೋಟೆಲ್ ಹೇಗಿರಬೇಕು ಅದು ಅಂದವಾಗಿರಬೇಕು ಅಲ್ಲಿ ಏನು ಕೊಡ್ತಾರೆ ಏನು ಕೊಡಲ್ಲ ಯಾವ ರೀತಿ ಮೇಂಟೈನ್ ಮಾಡಿ ಇದು ಗೊತ್ತಾಗುತ್ತೆ ನಿಮಗೆ ರೈಟ್ ಅದಕ್ಕೋಸ್ಕರ ನೀವು ವಾಸ್ತು ತಜ್ಞರಾದರೂ ಕೂಡ ಜ್ಯೋತಿಷ ತಜ್ಞರಾದರೂ ಕೂಡ ನೀವು ಇದೆಲ್ಲ ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಬೇಕು ಅನಿವಾರ್ಯತೆ ಈಗ ಪುಸ್ತಕದಲ್ಲಿ ಓದಿರ್ತೀರ ಬದನೆಕಾಯಿ ಅದು ವಿಷಯ ಬೇರೆ ಪುಸ್ತಕದಲ್ಲಿ ಇರ್ತದೆ ಓಕೆ ಬಟ್ ಅದನ್ನು ಅಪ್ಲೈ ಮಾಡೋದು ಹೇಗೆ ರೈಟಾ ಅದನ್ನು ನೀವು ಹೇಗೆ ಅಪ್ಲೈ ಮಾಡ್ತೀರಾ ಹೇಗೆ ಅಪ್ಲೈ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರ ಅಲ್ವಾ ಇದೇ ಒಂದು ಟೆಕ್ನಿಕ್ ಏನಿರ್ತದೆ ಮನೆಯಲ್ಲಿ ಕೂಡ ಇರ್ತದೆ ರೈತನೇ ನಿಮಗೆ ನಾರ್ತ್ ಫೇಸಿಂಗ್ ಮನೆ ಉಂಟು ಈಸ್ಟ್ ಫೇಸಿಂಗ್ ಮನೆ ಉಂಟು ಸೌತ್ ಫೇಸಿಂಗ್ ಮನೆ ಉಂಟು ವೆಸ್ಟ್ ಫೇಸಿಂಗ್ ಮನೆ ಉಂಟು ಯಾಕೆ ಹಾಗೆ ರೈಟ್ ತಾನೆ ವೆಸ್ಟ್ ಫೇಸಿಂಗ್ ಮನೆ ಇದ್ದಾಗ ತೊಂದರೆಗಳು ಯಾಕೆ ಸೌತ್ ಫೇಸಿಂಗ್ ಮನೆ ತೊಂದರೆ ಹಾಗಾದರೆ ನೀವು ಅಲ್ಲಿ ಏನನ್ನು ಮಿಸ್ ಮಾಡಿದ್ದೀರ ಅಲ್ವಾ ಏನು ಮಿಸ್ ಮಾಡ್ಕೊಂಡಿದ್ದೀರಾ ಹಾಗಾದರೆ ಅದು ಗೊತ್ತಾದಾಗ ಅದನ್ನು ಸರಿ ಮಾಡಿದಾಗ ಡೆಫಿನೆಟ್ ಆಗಿ ಒಳ್ಳೆ ಅಂತ ಬರಲಿಕ್ಕೆ ಶುರುವಾಗುತ್ತೆ ಏನೇ ರಿಸಲ್ಟ್ ಬರಬೇಕಾದ್ರೂ ಮೊದಲು ನಾವು ಸರಿ ಇರಬೇಕು ಇದು ಸರಿ ಇರಬೇಕಪ್ಪ ಇದು ಸರಿ ಇದ್ದಾಗ ಆ ಭಗವಂತ ದಾರಿ ಅಂತೂ ತೋರಿಸ್ತಾನೆ ಯಾರ ಮುಖಾಂತರ ದಾರಿ ತೋರಿ ಇದೇ ಸರಿ ಇಲ್ಲ ಅಂದಾಗ ಇಲ್ಲಿನೇ ಕಪಾಟ ಉಂಟು ಇಲ್ಲಿನೇ ಕೋಟ ಉಂಟು ಅಂದಾಗ ಅದು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿರ್ತೀರಪ್ಪ ಅದೇ ರೀತಿ ಇಂತಹ ಟೆಕ್ನಿಕ್ಗಳನ್ನು ಕಲಿಬೇಕಾದ್ರೆ ನನ್ನ ವಾಸ್ತು ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ನಾಲ್ಕು ಎಪಿಸೋಡ್ ಆಯಿತು ವಾಸ್ತು ಕ್ಲಾಸಲ್ಲಿ ವಿಶೇಷ ರೀತಿಯಲ್ಲಿ ಈ ಟೆಕ್ನಿಕನ್ನು ಹೇಳಿಕೊಡ್ತಾ ಇದ್ದೀನಿ ಸೊ ಆನಂತರ ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ಹೇಳಿಕೊಡ್ತಾ ಇದ್ದೀನಿ ಅದರಲ್ಲಿ ಈಗಾಗಲೇ ತೊಂಬತ್ತು ಮಂದಿ ಆಲ್ರೆಡಿ ಕಲಿತಾ ಇದ್ದಾರೆ ಸೊ ನೀವು ಬಂದು ಕೂಡ ಬೇಕಾದ್ರೆ ಸೇರ್ಕೊಳ್ಬೋದು ಅದು ಝೂಮ್ ಆ್ಯಪ್ ಮುಖಾಂತರ ಆಗುತ್ತೆ ಸಂಜೆ ಹೊತ್ತು ಏಳರಿಂದ ಒಂಬತ್ತು ಗಂಟೆವರೆಗೆ ಕ್ಲಾಸ್ ಇರ್ತದೆ ವಾರದಲ್ಲಿ ಐದು ದಿನ ಇರ್ತದೆ ಸೊ ಬಂದು ಸೇರಿಕೊಳ್ಬೋದು ರೆಕಾರ್ಡಿಂಗ್ ಕೊಡ್ತೇವೆ ಅದರಲ್ಲಿ ಯೂಟ್ಯೂಬಲ್ಲಿ ರೆಕಾರ್ಡಿಂಗನ್ನು ನಿಮಗೆ ಪ್ರೊವೈಡ್ ಮಾಡ್ತೇವೆ ರೆಕಾರ್ಡಿಂಗ್ ಕೂಡ ನೋಡ್ಕೊಳ್ಬೋದು ತೊಂದರೆ ಇಲ್ಲ ಪಿ ಎಫ್ ಫೈಲ್ ಇರ್ತದೆ ಅದು ಕೂಡ ಕೊಡ್ತೇವೆ ಅದನ್ನು ಕೂಡ ಇಟ್ಕೊಳ್ಬೋದು ಆನಂತರ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ಸಬ್ಜೆಕ್ಟೇ ಇಂಟ್ರೆಸ್ಟಿಂಗ್ ಇರ್ತದೆ ರೈಟ್ ತಾನೆ ಈಗ ನಾನು ಇಷ್ಟ ಹೇಳಿದೆ ಅಲ್ಲಿ ಇನ್ನಷ್ಟು ಇರ್ತದೆ ಇನ್ನಷ್ಟು ಅದರೊಳಗೆ ಹೋಗಿ ನಿಮಗೆ ಏನೆಲ್ಲ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಹೇಳಿಕೊಡ್ತೇವೆ ತತ್ವಗಳು ಹೇಗೆ ಕೆಲಸ ಮಾಡ್ತವೆ ತತ್ವಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎಲ್ಲ ಹೇಳಿಕೊಡಕ್ಕೆ ಪ್ರಯತ್ನ ಮಾಡೋದು ಅದಕ್ಕೋಸ್ಕರ ಯಾರಿಗೆಲ್ಲ ಬರಲಿಕ್ಕೆ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬನ್ನಿಪ್ಪ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೆರಡಲ್ಲ ಇಪ್ಪತ್ತೈದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಕ್ಲಾಸು ತೊಂಬತ್ತು ಮಂದಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಕಲಿತಾ ಇದ್ದಾರೆ ನಮ್ಮ ಊರಿನವರು ಬಹಳಷ್ಟು ಕಡಿಮೆ ಮಂಗಳೂರಿನವರು ಒಂದು ನಾಲ್ಕು ಜನ ಇದ್ದಾರೆ ಉಡುಪಿಯವರು ಯಾರೂ ಇಲ್ಲ ಕುಂದಾಪುರ ಸೈಡ್ ಈ ಸೈಡಲ್ಲಿ ಯಾರು ಕೂಡ ಇಲ್ಲ ಯಾಕಂದರೆ ಹಿತ್ತಲ ಗಿಡ ಮದ್ದಲ್ಲ ಎಲ್ರಿಗೂ ಕೂಡ ರೈಟ್ ಎಲ್ರಿಗೂ ಯಾರಿಗೂ ಕೂಡ ಹಿತ್ತಲ ಗಿಡ ಮದ್ದಲ್ಲ ಅದಕ್ಕೋಸ್ಕರ ಯಾರು ಬರೋಕ್ಕೆ ಇಷ್ಟಪಡೋಲ್ಲ ಬಟ್ ನಂದು ಏನಿದ್ರು ಕೂಡ ಹೊರಗಡೆ ಓಕೆ ಬೆಂಗ್ಳೂರಿರ್ಬೋದು ಮೈಸೂರು ಇರ್ಬೋದು ಆನಂತರ ದುಬಾಯ್ ಇರ್ಬೋದು ವಿದೇಶ ಅಲ್ಲಿಂದ ಅಲ್ಲಿಂದ ಎಲ್ಲ ಬಂದಿರ್ತಾರೆ ರೈಟಾ ಕಲೀಲಿಕ್ಕೆ ಅವರಿಗೆಲ್ಲ ಇಂಟ್ರೆಸ್ಟ್ ಆಗುತ್ತೆ ನಮ್ಮವ್ರಿಗೆ ಅರ್ಥನೇ ಆಗಲ್ಲ ನಮ್ಮವ್ರು ನಾನು ಬೆಂಗಳೂರಿಗೆ ಹೋದಾಗ ನಮ್ಮವ್ರು ಬರ್ಬೋದು ರೈಟಾ ಇಂಥ ಪರಿಸ್ ಓಕೆನಾ ಇನ್ನು ಇರಲಿ ಅದು ಮಾಮೂಲಿ ಆಗಿರುವಂಥದ್ದು ಅಂದರೆ ಎಲ್ಲೊಂದು ಕಡೆ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಅದು ನ್ಯಾಚುರಲ್ ಆಗಿರುವಂಥದ್ದು ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಏನು ಬೇಕಾದ್ರು ಮಾಡ್ಕೊಳ್ಳಿ ನಾನು ಜಸ್ಟ್ ನಿಮಗೊಂದು ಹಿಂಟ್ ಕೊಟ್ಟದು ಬಂದು ಕಲೀಲಿಕ್ಕೆ ಇಷ್ಟ ಆದರೆ ಬಂದು ಕಲೀರಿ ತುಂಬ ಚೆನ್ನಾಗಿತ್ತರ ಒಳ್ಳೆಯದಾಗುತ್ತೆ ರೈಟ್ ತಾನೇ ಓಕೆನಾ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಹಾ ಹಲೋ ನಮಸ್ತೆ ನಮಸ್ತೆ ಹಾ ನಾ ಮಾಲತಿ ಅಂತ ಓಕೆ ನಾ ಹುಟ್ಟಿದ್ದು ಲೆವೆನ್ ಟೆನ್ ನೈನ್ಟೀನ್ ಎಯ್ಟಿ ಫೈವ್ ಐ ಎ ಎಂ ಫ್ರೈ ಡೇ ಓಕೆ ಹಾ ಎಲ್ಲಿ ಹುಟ್ಟಿದಮ್ಮ ತಾವು ಕಿನ್ನಿಗೊಳಿ ನಕ್ಷತ್ರ ಯಾವ್ದು ತಾಯಿ ಹೇಳಿ ಮಖಾ ನಕ್ಷ ಸಿಂಹ ಹಾ ಮಖ ನಕ್ಷತ್ರ ಸಿಂಹ ರಾಶಿ ಜಾತಕ ಓಕೆ ಮದ್ವೆ ಆಗಿದೆಮ್ಮ ನಿಮ್ದು

ಒಂದು ಮಾತಂತೂ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದನ್ನ ಕೇಳಲಿಕ್ಕೆ ಕಹಿ ಇರ್ತದೆ ಕೆಲವೊಂದು ಬಾರಿ ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ತೊಂದರೆನೇ ಅನುಭವಿಸಿದೆ ಅನುಭವಿಸಲಿಲ್ಲ ಬಟ್ ನಿಮ್ಗೆ ಒಂದು ಭಗವಂತ ಕೊಟ್ಟಿದ್ದಾನೆ ಏನು ಗೊತ್ತಾ ನನ್ನ ಲೆಕ್ಕದಲ್ಲಿ ನಿಮ್ಗೆ ಒಳ್ಳೆ ನಾಲೆಜ್ ಕೊಟ್ಟಿದ್ದಾನೆ ಇಂಡಿಕೇಶನ್ ಉಂಟಮ್ಮ ಎಷ್ಟು ಕಲಿತಿದ್ದೀರಮ್ಮ ನೀವು ಅದನ್ನ ಯೂಸ್ ಮಾಡಬೇಕು ತಾನೇ ನಾಲೆಜ್ ಅನ್ನ ಅಥವಾ ಅದನ್ನು ಯೂಸ್ ಮಾಡಬೇಕು ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ಬೇಕು ಏನಾದರೂ ಒಂದು ಕಾರ್ಬಾರ್ ಮಾಡಲಿಕ್ಕೆ ನೋಡಬೇಕು ಆಗ ಇದು ನಿಮ್ಮದು ಆ ಸ್ವರ ಬರ್ತಾ ಉಂಟಲ್ಲ ಏನು ನಡುಗಿ ನಡುಗಿ ಸ್ವರ ಬರ್ತಾ ಉಂಟು ಅದು ಬಂದಾಗುತ್ತೆ ನಡುಗಿ ನಡುಗಿ ಬರ್ಬೇಕಂತ ಅಗತ್ಯ ಅಲ್ಲ ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಕೆಪಬಿಲಿಟಿ ಯಾಕಂದರೆ ನಿಮ್ಮ ಜಾತಕದಲ್ಲಿ ಎಲ್ಲೋ ಲಗ್ನದಲ್ಲಿ ಸೂರ್ಯ ಪಂಚಮದಲ್ಲಿ ಗುರು ಅದು ಯೋಗ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಲಗ್ನದಲ್ಲಿ ಗುರು ಬರೋದು ಸುಲಭ ಅಲ್ಲ ಯಾರಿಗೂ ಬರೋದಿಲ್ಲ ಅಷ್ಟು ಸುಲಭದಲ್ಲಿ ರೈಟ್ ಅನ್ನೋ ನಿಮಗೆ ಉಂಟು ಅದರ ಅರ್ಥ ಏನು ಅಂದ್ರೆ ನಿಮ್ಮಲ್ಲಿ ಅದೇನೋ ಉಂಟು ನಿಮ್ಮಲ್ಲಿ ಅದೇನೋ ಒಂದು ಪ್ರತಿಭೆ ಇದೆ ಅದೇನೋ ಒಂದು ಎಜುಕೇಷನ್ ಇದೆ ಅದೇನೋ ಒಂದು ಟ್ಯಾಲೆಂಟ್ ಇದೆ ಅದನ್ನ ನೀವು ಯೂಸ್ ಮಾಡ್ತಾ ಇಲ್ಲ ಅದನ್ನು ಯೂಸ್ ಮಾಡ್ಬೇಕಮ್ಮ ಅದನ್ನು ಹಂಚಬೇಕು ಜನರಿಗೆ ಅದನ್ನ ಯಾವಾಗ ಹಂಚಲಿಕ್ಕೆ ಪ್ರಾರಂಭ ಮಾಡ್ತೀರಿ ಮಾಲ್ತಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಗೆಲ್ತೀರ ನೀವು ಹಿಂದಿರುಗಿ ನೋಡುವಂಥ ಅಗತ್ಯನೇ ಇಲ್ಲ ಬದಕ ಸಮಯ ಅಮ್ಮ ನಾನು ಹೇಳುದನ್ನು ಕೇಳಿಸ್ಕೊಳ್ಳಿ ತಾಯಿ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಮ್ಮ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಗುರು ಪಂಚಮದಲ್ಲಿ ನೀಚ ಅರ್ಥ ಆಯ್ತಮ್ಮ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಗುರು ಪಂಚಮದಲ್ಲಿ ನೀಚ ಶ್ರವಣ ನಕ್ಷತ್ರ ನಕ್ಷತ್ರಾಧಿಪತಿ ಹನ್ನೆರಡನೇ ಮನೇಲಿ ಆರನೇ ಮನೆ ನೋಡ್ತಾ ಇದ್ರಮ್ಮ ಅದಕ್ಕೆ ಡಿಸ್ಪ್ಯೂಟ್ ಅಂತ ಉಂಟು ರೈತಾನೆ ಅದಕ್ಕೆ ಡಿಸ್ಪ್ಯೂಟ್ ಅದಕ್ಕೆ ಕೋರ್ಟ್ ಕಚೇರಿ ಅನುಭವಿಸ್ತೀರಾ ತೊಂದರೆ ಆಗುತ್ತೆ ಮೋಸ ಆಗುತ್ತೆ ತುಂಬನೇ ಇರಿಟೇಷನ್ ಆಗುತ್ತೆ ಅಲ್ಲಿಂದ ಸುಖನೇ ಸಿಕ್ಕಿಲ್ಲ ನಿಮಗೆ ಇಂಥ ಒಂದು ಪರಿಸ್ಥಿತಿ ಉಂಟಮ್ಮ ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಗುರು ಆಕ್ಟಿವೇಟ್ ಆಗಬೇಕು ಇಷ್ಟುವರೆಗೆ ಗುರು ಆಕ್ಟಿವೇಟ್ ಆಗಿಲ್ಲ ಯಾಕಂದರೆ ನೀವು ಏನು ಇದ್ದೀರಾ ಬಹಳ ಆತಂಕದಿಂದ ಮಾತಾಡ್ತಾ ಇದ್ದೀರಾ ಅರ್ಥ ಆಯ್ತಾ ಆ ಗುರು ಸರಿ ಇರಬೇಕು ಗುರು ಸರಿ ಇರಬೇಕಾದ್ರೆ ಮಕರ ರಾಶಿಯ ಗುರುವನ್ನು ಅಲ್ಲಿಂದ ನೀವು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ ಅದಕ್ಕಿರುವ ಎರಡೇ ಟೆಕ್ನಿಕ್ ಅಮ್ಮ ಒಂದೇದಾಗಿ ನೀವೇನು ಕಲ್ತಿದ್ದೀರಿ ಅದರ ಮುಖಾಂತರ ಮಕ್ಕಳಿಗೆ ಫ್ರೀ ಆಫ್ ಚಾರ್ಜ್ ಟ್ಯೂಷನ್ ಕೊಡಲಿಕ್ಕೆ ಪ್ರಾರಂಭ ಮಾಡಿಮ್ಮ ನಿಮ್ಮ ಲೈಫ್ ಸುಧಾರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಗಜೇಂದ್ರ ಮೋಕ್ಷದ ಪಾಠವನ್ನು ಪ್ರತಿದಿನ ಪಠನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಮ್ಮ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ನಿಮಗೆ ಆನಂತರ ನಿಮ್ಗೆ ಹೇಳ್ತೀನಮ್ಮ ಈಗ ಮೂವತ್ತ ಏಳು ರನ್ನಿಂಗ್ ಆಗ್ತಾ ಉಂಟು ಮೂವತ್ತೆಂಟು ಮೂವತ್ತೊಂಬತ್ತು ಕಳೀಲಿಮ್ಮ ಸ್ವಲ್ಪ ವೇರಿಯೇಷನ್ ಇರ್ತದೆ ನಲ್ವತ್ತರ ನಂತರ ಏನುಂಟು ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಬಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಆ ಮೂಮೆಂಟಲ್ಲಿ ನೀವು ಲೈಫಲ್ಲಿ ಎಂಜಾಯ್ ಮಾಡ್ತೀರಮ್ಮ ಒಳ್ಳೇದಾಗುತ್ತೆ ಒಳ್ಳೆದಾಗಲಿದೆ ರೈಟ್ ಓಕೆ ಅಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಈಗೆಲ್ಲ ವರವಾದ ವರನನ್ನೆಲ್ಲ ಹುಡುಕ್ಲಿಕ್ಕೆ ಹೋಗಬೇಡಿಮ್ಮ ಅದು ಆಗುವಂಥ ವಿಚಾರ ಅಲ್ಲ ಅಲ್ವಾ ನಿಮ್ಮಲ್ಲಿ ಅಲ್ವಾ ಯಾಕಂದರೆ ನೋಡಿ ಕೆಲವು ಜಾತಕ ಹಾಗೇನೇ ಇರ್ತದೆ ಇವರಿಗೆ ಅದು ಗೊತ್ತಿರೋದಿಲ್ಲ ಏನು ಮಾಡಬೇಕಂತ ಅದನ್ನು ಮುಚ್ಚಿಟ್ಟಿರ್ತಾರೆ ಹಾಗೇನೇ ಅದಕ್ಕೆ ಜಾತಕದಲ್ಲಿ ಗುರು ನೀಚ ಗುರು ನೀಚ ಅಂದರೆ ಏನಾಯಿತು ಸಪ್ತಮಾಧಿಪತಿ ಗುರು ನೀಚ ಆದಾಗ ಬಂದವ ನೀಚ ಸ್ಥಾನವನ್ನು ತೋರಿಸ್ತಾನಂತ ಬಂದವನಿಂದ ನೀಚ ನೀಚ ಫಲ ಬಂದವನಿಂದ ನೀಚ ನೀಚ ವರ್ತನೆ ರೈಟ್ ತಾನೆ ಅಂಥವ್ರಿಗೆ ಸಿಕ್ಕಿರುವಂಥದ್ದು ಡಿವೋರ್ಸ್ ಆಗಬೇಕಂದ್ರೆ ಆಲ್ರೆಡಿ ಇದೆ ಅದು ಆಗಿದೆ ಈ ವಿಷಯ ಬೇರೆ ಓಕೆನಾ ಬಟ್ ಟ್ಯಾಲೆಂಟ್ ಇದೆ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡಾಗ ಅಲ್ಟಿಮೇಟ್ ಆದಂಥ ರಿಸಲ್ಟ್ ಮಾಲ್ತಿ ಮೇಡಮ್ಗೆ ಪಡ್ಕೊಳ್ಳೋಕೆ ಸಾಧ್ಯತೆ ಉಂಟು ರೈಟ್ ಆ ಇದು ವಿಚಾರ ಓಕೆ ಬಂದು ಮೇಡಮ್ ನಿಮಗೆ ಹಲವಾರು ಟೆಕ್ನಿಕ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಯಾರಿಗಾದರೂ ಕ್ಲಾಸಲ್ಲಿ ಕಲಿಬೇಕಂದಾಗ ಬಂದು ನಮ್ಮ ಜೊತೆ ಸೇರಿಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಸೊ ಒಂದು ವಾ ನೀವು ಒಳ್ಳೆ ಪ್ರೊಫೆಷ್ನಲ್ ವಾಸ್ತು ತಜ್ಞರೇ ಆಗಿದ್ದರೂ ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡಾಗ ಒಂದಷ್ಟು ಹೊಸ ವಿಷಯಗಳು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಒಂದಷ್ಟು ಹೊಸ ಯಾಕೆ ಇವತ್ತು ಡಿವೋರ್ಸ್ ಜಾಸ್ತಿ ಆಗ್ತಾ ಉಂಟು ಇವರಿಗೆ ಆದಾಗ ಯಾಕೆ ಡಿವೋರ್ಸ್ ಜಾಸ್ತಿ ಆಗ್ತಾ ಉಂಟು ಯಾರಿಗೆ ಸ್ಟೇಬಿಲಿಟಿ ಆಗ್ತಾ ಇಲ್ಲ ಯಾರಿಗೆ ಯಾಕೆ ಸ್ಟೇಬಿಲಿಟಿ ಆಗ್ತಾ ಇಲ್ಲ ಯಾರಿಗೆ ಮಗು ಆಗ್ತಾ ಇಲ್ಲ ಮಗುವಿನ ವಿಚಾರ ಯಾಕೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇರೋದು ಯಾಕೆ ನಿಮಗೆ ಪ್ರಾಪರ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಿಮಗೆ ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ಎಲ್ಲಿಂದ ಸಮಸ್ಯೆಗಳು ೆ ಯಾಕೆ ನಿಮ್ಮ ಮದುವೆ ಜೀವನ ಸುಸೂತ್ರವಾಗಿ ನಡೆಯುವುದಿಲ್ಲ ಅಥವಾ ಸಂಬಂಧಗಳು ಒಳ್ಳೆ ರೀತಿಯಲ್ಲಿ ಬೆಸೆದುಕೊಳ್ಳುವುದಿಲ್ಲ ಯಾಕೆ ಹಾಗೆ ಯಾಕೆ ನಿಮಗೆ ಹಣಕಾಸನ್ನು ಉಳಿಸಲಿಕ್ಕೆ ಆಗುವುದಿಲ್ಲ ಯಾಕೆ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಈ ವಿಚಾರ ಅಂತ ಹೇಳ್ತೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ವಿಚಾರಧಾರೆ ನಮ್ಮಲ್ಲಿದೆ ಸೊ ಬಂದು ನೀವು ಕಲ್ತ್ಕೊಳ್ಬೋದು ನಿಮ್ಮ ಜೀವನವನ್ನು ಹಸನಾಗಿ ಮಾಡ್ಕೊಳ್ಳಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ರೈಟ್ ತಾನೇ ಓಕೆ ಒಳ್ಳೆಯದಾಗಲಿ ಓಕೆ ನೆಕ್ಸ್ಟ್ ಬಂದ ಮೇಡಮ್ ನಿಮಗೆ ವಾಸ್ತು ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಾಯ್ತು ಅಂದ್ ಇಟ್ಕೊಳ್ತೀನಪ್ಪ ಸೊ ಬಿಸ್ನೆಸ್ ಫಾರ್ಮನ್ನು ಹೇಗಪ್ಪ ನಡೆಸ್ಕೊಳ್ಬೇಕಂತ ಅದೇ ರೀತಿ ಒಂದು ಮನೆಯಲ್ಲಿ ಕೂಡ ಅಷ್ಟೇ ನಾರ್ತ್ ಫೇಸಿಂಗ್ ಇದ್ದಾಗ ಅಲ್ವಾ ನಾರ್ತ್ ಇದ್ದಾಗ ನೀವೇನು ಮಾಡಬೇಕು ಈಸ್ಟ್ ಫೇಸಿಂಗ್ ಇದ್ದಾಗ ಏನಾಗುತ್ತೆ ಏನು ಮಾಡಬೇಕು ಸೌತ್ ಫೇಸಿಂಗ್ ಇದ್ದಾಗ ವೆಸ್ಟ್ ಫೇಸಿಂಗ್ ಇದ್ದಾಗ ಏನು ಮಾಡಬೇಕು ಇದೆಲ್ಲ ಟೆಕ್ನಿಕ್ಸ್ ಇರ್ತದೆ ಬಂದು ನೀವು ಖಂಡಿತ ಕಲಿಬೋದು ಅಂತ ಹೇಳಿದ್ರೆ ಓಕೆನಾ ಏನಾಗುತ್ತೆ ಲೈಫಲ್ಲಿ ತುಂಬ ಕಷ್ಟ ತೋ ಕಷ್ಟ ಬರುವಂಥ ಕಾಲ ಇರ್ತದೆ ವಿಶೇಷ ರೀತಿಯಲ್ಲಿ ಯಾವುದೋ ಒಂದು ತುಂಬ ಕಷ್ಟ ಬಂದಿರ್ತದೆ ನಿಮಗೆ ಯಾವಾಗ ಒಂದೇದಾಗಿ ನಿಮ್ಮ ವಯಸ್ಸು ಬಂದು ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಈಗ ಹನ್ನೆರಡನೇ ವಯಸ್ಸಿನಲ್ಲಿ ಕಲಿತಾ ಇರ್ತೀರಾ ಓಕೆ ನೋ ಪ್ರಾಬ್ಲಮ್ ಇಪ್ಪತ್ತ ನಾಲ್ಕನೇ ವಯಸ್ಸು ವಿಶೇಷ ರೀತಿಯಲ್ಲಿ ಕೆಲವೊಮ್ಮೆ ಕಷ್ಟ ಅನುಭವಿಸ್ಬೇಕಾದೀತು ದೂರ ಹೋಗಬೇಕಾದೀತು ಮನೆಯಿಂದ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಗೊತ್ತಿಲ್ಲ ಏನು ಮಾಡ್ತೀರಂತ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಇನ್ನೊಂದು ಮೂವತ್ತಾರನೇ ವಯಸ್ಸು ಕೂಡ ಇದೇ ರೀತಿ ನಲವತ್ತೆಂಟನೇ ವಯಸ್ಸು ಕೂಡ ಇದೇ ರೀತಿ ಅರವತ್ತನೇ ವಯಸ್ಸು ಕೂಡ ಇದೇ ರೀತಿ ಎಪ್ಪತ್ತೆರಡನೇ ವಯಸ್ಸು ಕೂಡ ಇದೇ ರೀತಿಯಾಗಿರ್ತದೆ ಅಂದರೆ ಈ ಒಂದು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಮತ್ತು ಅರುವತ್ತು ಎಪ್ಪತ್ತೆರಡು ಈ ವಯಸ್ಸುಗಳು ಯಾರಿಗೆಲ್ಲ ಬಂದಿವಲ್ವಾ ಇವರೆಲ್ಲ ಹೆಚ್ಚಾಗಿ ಕೆಲವೊಮ್ಮೆ ಹಾಸ್ಪಿಟಲೈಸ್ ಆಗ್ತಾರೆ ಮನೆಯಿಂದ ದೂರ ಹೋಗ್ತಾರೆ ಕೆಲವರು ಫಾರಿನ್ ಟ್ರಾವೆಲ್ ಮಾಡ್ಬೋದು ಕೆಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಹಾಸ್ಪಿಟಲೈಸ್ ಆಗ್ಬೋದು ಕೆಲವರೆಲ್ಲ ಅಪರಾಧಗಳನ್ನು ಮಾಡಿ ಜೈಲಿಗೆ ಕೂಡ ಸೇರ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟ ವಯಸ್ಸು ಯಾವುದೇ ರೀತಿಯಲ್ಲಿ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತು ಮತ್ತು ಎಪ್ಪತ್ತೆರಡನೇ ವಯಸ್ಸು ರೈಟ್ ತಾನೆ ಓಕೆನಾ ಹಾಗಾದರೆ ಈ ವಯಸ್ಸು ಬಂದಾಗ ನೀವು ವಿಶೇಷ ರೀತಿಯಲ್ಲಿ ಈ ಎಲ್ಲ ವಿಚಾರಗಳಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ರೈಟ್ ತಾನೆ ಓಕೆನಾ ಸೊ ಏನು ಮಾಡಬೇಕು ಅಂತ ನಾನು ಹೇಳಿದ್ರೆ ಈಗ ನಿಮಗೆ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರುವತ್ತು ಎಪ್ಪತ್ತೆರಡು ರನ್ನಿಂಗ್ ಆಗ್ತಾ ಉಂಟು ಇಟ್ಕೊಳ್ಳೋಣ ಓಕೆನಾ ಈಗ ಪ್ಯಾಂಡಮಿಕ್ ಇತ್ತು ಕೊರೋನಾದ್ದು ರೈಟ್ ತಾನೆ ಅದು ಹೋಯ್ತು ಈಗ ಓಕೆ ಇನ್ನು ನೆಕ್ಸ್ಟ್ ಏನಾದರೂ ಬರೋದು ಬರೋದಿರ್ಬೋದು ಅಥವಾ ನಿಮಗೇನು ಆರೋಗ್ಯದ ಸಮಸ್ಯೆ ಬರೋದಿರ್ಬೋದು ಅಥವಾ ನೋಡಿ ನಿಮ್ಮ ಮೆಂಟಾಲಿಟಿಯನ್ನು ಮೊದಲು ಚೇಂಜ್ ಮಾಡ್ಕೊಳ್ಬೇಕು ವಿಷಯ ಬೇರೆ ಒಂದು ವೇಳೆ ನಿಮಗೆ ಈ ಸಂದರ್ಭದಲ್ಲಿ ಹಾಸ್ಪಿಟಲೈಸ್ ಆಗುವಂತಹ ಸಾಧ್ಯತೆಗಳು ಕೆಲವೊಮ್ಮೆ ತೀರಾ ಜಾಸ್ತಿ ಇರ್ತದೆ ರೈಟ್ ತಾನೆ ಆಗ ನೀವೇನು ಮಾಡಬೇಕಾಗುತ್ತೆ ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ಯಾವುದೇ ಹಾಸ್ಪಿಟಲ್ಗೆ ಹೋಗಿ ವಾರಕ್ಕೆ ಒಂದು ದಿನ ಅಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಳ್ಳಿ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿ ಕೂತ್ಕೊಳ್ಳಿ ಅಲ್ಲಿ ನೀರಂತೂ ಹೇಗೂ ಇಟ್ಟಿರ್ತಾರೆ ಸ್ವಲ್ಪ ನೀರನ್ನು ಕುಡಿಯಿರಿ ಸೀದೆ ಎದ್ದುಕೊಂಡು ಬನ್ನಿ ಇದನ್ನು ಪ್ರತಿ ವಾರ ನೀವು ಆ ವರ್ಷಕ್ಕೆ ಸಂಬಂಧಪಟ್ಟಂತೆ ಫಾಲೋ ಮಾಡಿದಾಗ ನಿಮ್ಮನ್ನು ಅದು ಹಾಸ್ಪಿಟಲ್ಗೆ ಅಂತೂ ಕಳಿಸ್ಕೊಡೋದಿಲ್ಲ ನಿಮಗೆ ಬಂದಂಥ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಪರವಾಗಿಲ್ಲ ಯಾಕಂದರೆ ಅದು ಘಟನೆ ಘಟಿಸಬೇಕು ನೀವು ಅದನ್ನು ಮೊದಲೇ ಅದು ಮಾಡಿ ಬಂದಿದ್ದೀರಾ ಘಟನೆ ಘಟಿಸಲ್ಲ ಮತ್ತು ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಏನಾಗುತ್ತೆ ಗೊತ್ತಾ ಈಗ ಇಪ್ಪತ್ನಾಲ್ಕು ಮೂವತ್ತಾರು ನಲ್ವತ್ತೆಂಟು ಎಪ್ಪತ್ತೆರಡರಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮಂಗಳ ಬಂದಿದ್ದಾನೆ ಅಂತ ಇಟ್ಕೊಳ್ಳೋಣ ಮಂಗಳ ಕುಜ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆನಾ ಅದು ಆಕ್ಟಿವೇಟ್ ಆಗಿದ್ದಾನೆ ಈಗ ಓಕೆ ಅಂದ್ರೆ ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಮತ್ತು ಎಪ್ಪತ್ತೆರಡರಲ್ಲಿ ಆತ ಆಕ್ಟಿವೇಟ್ ಆಗಿಬಿಡ್ತಾನೆ ಆಕ್ಟಿವೇಟ್ ಆಗಿದ್ದಾನೆ ಆತನಿಗೆ ಎದುರುಗಡೆಯಲ್ಲಿ ಈಗ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಎದುರುಗಡೆ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆನಾ ಆಕ್ಸಿಡೆಂಟ್ ಆಗುವುದು ಪಕ್ಕ ನಿಮ್ಮ ಟ್ರಾವೆಲಿಂಗ್ ಮಾಡುವಾಗ ಆ್ಯಕ್ಸಿಡೆಂಟ್ ಆಗುತ್ತೆ ತೊಂದರೆ ಆಗುತ್ತೆ ಸಮಸ್ಯೆ ಅನುಭವಿಸ್ತೀರಾ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಇದೆಲ್ಲ ಪಕ್ಕಾ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ಸೊ ಈಗ ಏನು ಮಾಡಬೇಕಾಗುತ್ತೆ ಈಗ ಕೂಡ ಇದೇ ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅಥವಾ ನೀವೇನು ಮಾಡಬೇಕಾಗುತ್ತೆ ನಾನು ಇದಕ್ಕಿಂತ ಮುಂಚೆ ಒಂದು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಒಂದು ಬಾಟಲನ್ನು ತೆಗೆದುಕೊಳ್ಳೋದು ಎಲ್ಲಾದರೂ ಹೋಗಿ ದಡ್ಡಂತದನ್ನು ಒಡೆದು ಬಿಡುವುದು ಅಥವಾ ಕಪ್ ಸಾಸರನ್ನ ಕೆಳಗೆ ಹಾಕಿ ಒಡೆದು ಬಿಡುವುದು ಸೊ ಇದರ ಮುಖಾಂತರ ಅಲ್ಲಿ ಬರೋತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತೇವೆ ಇತ್ತೀಚೆಷ್ಟು ಇತ್ತೀಚೆಗೆ ಅಷ್ಟೇ ಒಬ್ಬರಿಗೆ ಪ್ರೆಡಿಕ್ಟ್ ಮಾಡಿದೆ ಸರ್ ಇಂಥ ಸಮಯದಲ್ಲಿ ಆ್ಯಕ್ಸಿಡೆಂಟ್ ಆಗ್ಬೋದು ಆನಂತರ ಪ್ರಾಬ್ಲಮ್ ಆಗ್ಬೋದು ವಾಹನ ಚಲಾಯಿಸುವಾಗ ಬಹಳ ಜಾಗ್ರತೆ ಬೇಕು ಅನ್ಯಥ ತೊಂದರೆ ಆಗುತ್ತೆ ನಿಮಗೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅಂತ ಹೇಳಿದ್ದೇನೆ ಪರಿಹಾರ ಕೂಡ ಕೊಟ್ಟು ಕಳಿಸ್ತೇನೆ ಪರಿಹಾರ ಮಾಡಿದರೆ ಗೊತ್ತಿಲ್ಲ ಬೈಕಲ್ಲಿ ಹೋದರು ಅಲ್ವಾ ಸ್ಪೀಡ್ ಹೋದರು ಬೈಕಲ್ಲಿ ಮರಕ್ಕೆ ಡಿಕ್ಕಿ ಆಯಿತು ಸ್ಪರ್ಚ ವ್ಯಕ್ತಿ ಇಲ್ಲ ಓಕೆನಾ ಅಂಥ ಪರಿಸ್ಥಿತಿ ಓಕೆ ಹೇಳಿ ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟರಲ್ಲೇ ಆ್ಯಕ್ಸಿಡೆಂಟ್ ಏನು ಮಾಡೋಣ ಈಗ ಅಲ್ವಾ ರೈಟಾ ಸೊ ಅದನ್ನು ಫಾಲೋ ಮಾಡಬೇಕು ತಾನೆ ಮತ್ತೆ ಯಾಕೆ ಕೇಳ್ತೀರಾ ನೀವು ರೈಟಾ ಅದ ನಾವು ಹೇಳಿದ ಕೆಲವು ಟೆಕ್ನಿಕ್ಸ್ ಇರೋ ಅದನ್ನು ಫಾಲೋ ಮಾಡಬೇಕು ತಾನೆ ಅದರಲ್ಲಿ ನೀವು ಬೈಕನ್ನು ಸ್ಲೋ ಚಲಾಯಿಸಪ್ಪ ಡ್ರೈವಿಂಗ್ ಮಾಡುವಾಗ ಜನರನ್ನು ಇಟ್ಕೋ ಅಂತ ಹೇಳಿದರೂ ಕೂಡ ಅದನ್ನು ಯಾಕೆ ಫಾಲೋ ಮಾಡೋದಿಲ್ಲ ಯಾಕಂದರೆ ಅದು ಆಗುತ್ತೆ ಯಾಕಂದರೆ ಅವ್ರ ಜಾತಕಲ್ಲಿ ಇದ್ದದ್ದು ಹಾಗೇ ಕುಜಾ ಮತ್ತೆ ರಾಹು ಎದುರು ಓಕೆನಾ ಸೊ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ರೈಟ್ ಅದು ಆಗಿ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಕೂಡ ಒಂದು ಕಡೆ ಹನ್ನೆರಡನೇ ಮೇಲೆ ಕುಜ ಬಂದುಬಿಟ್ಟ ಆರನೇ ಮೇಲೆ ರಾಹು ಬಂದು ಸೊ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಅಲ್ಲಿ ಅಂತಲ್ಲ ಎಲ್ಲಿ ಎದುರು ಎದುರು ಬಂದರೂ ಕೂಡ ಆಕ್ಸಿಡೆಂಟನ್ನು ಮಾಡಿಸ್ತದೆ ಅದು ವಿಶೇಷ ರೀತಿಯಲ್ಲಿ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರ್ಬೇಕು ಅದು ಕೂಡ ಡ್ರೈವಿಂಗ್ ಮಾಡುವಾಗಲೇ ಆಕ್ಸಿಡೆಂಟ್ ಆಗುತ್ತೆ ಅಥವಾ ನೀವು ಎಲ್ಲಾದ್ರು ಹೋಗ್ತಿರ್ಬೇಕಾದ್ರೆ ತೊಂದರೆ ಕ್ರೇಟ್ ಆಗುತ್ತೆ ಆ ಸುಮ್ಮನೆ ಇದ್ದಾಗ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅಥವಾ ಆರೋಗ್ಯದಲ್ಲಿ ಕೂಡ ತೊಂದರೆ ಕ್ರಿಯೇಟ್ ಮಾಡಲ್ಲ ನೀವು ಟ್ರಾವೆಲಿಂಗ್ ಮಾಡ್ತಾರೆ ಟ್ರಾವೆಲಿಂಗ್ ಮಾಡೋದೇ ಅದು ಅದು ರಾಹುಗೆ ಸಂಬಂಧಪಟ್ಟದ್ದು ಆಗ ಟ್ರಾವೆಲಿಂಗ್ ಮಾಡಿದಾಗ ಕುಜ ಕೂಡ ಆಕ್ಟಿವೇಟ್ ಆಗಿರ್ತಾನೆ ಆಗ ಸ್ಪೀಡ್ ತಗೊಂಡು ಹೋಗ್ತೀರಾ ಎಲ್ಲೋ ಬಿಡ್ತೀರಾ ಪ್ರಾಬ್ಲಮ್ ಆಗುತ್ತೆ ಜೀವಾನು ಹೋಗಬಹುದು ಹೋಗೋದೇ ಕೂಡ ವಿಷಯ ಬೇರೆ ಅದಕ್ಕೋಸ್ಕರ ನಿಮಗೆ ಇಪ್ಪತ್ನಾಲ್ಕು ಮೂವತ್ತಾರು ನಲ್ವತ್ತೆಂಟು ಅರವತ್ತು ಎಪ್ಪತ್ತೆರಡು ರನ್ನಿಂಗ್ ಆದಾಗ ರೈಟ್ ತಾನೇ ಒಂದು ವೇಳೆ ಹನ್ನೆರಡನೇ ಮನೆ ಕುಜ ಇದ್ದಾನೆ ಆರನೇ ಮನೆ ರಾಹು ಇದ್ದಾನೆ ಆಗ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಆ ಟೆಕ್ನಿಕ್ ನೀವು ಫಾಲೋ ಮಾಡಿದಾಗ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗದೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಹೋಗ್ತೀರ ನೀವು ಪರವಾಗಿಲ್ಲ ಅಥವಾ ನೀವು ಸ್ವಲ್ಪ ದಾನ ಧರ್ಮ ಮಾಡಬಹುದು ನಿಮ್ಮಲ್ಲಿ ದಾನ ಮಾಡುವಷ್ಟು ಉಂಟು ನಿಮ್ಮಲ್ಲಿ ದಾನ ಮಾಡ್ಬೋದು ನೀವು ಯಾರಿಗಾದರೂ ಕೂಡ ಹಣಕಾಸಿನ ದಾನ ಮಾಡಬಹುದು ಅಥವಾ ನಿಮ್ಮಲ್ಲಿರುವ ಯಾವುದೇ ಅಕ್ಕಿ ಇದೆ ನಿಮ್ಮ ಮನೆಯಲ್ಲಿ ದವಸ ಧಾನ್ಯ ಬಹಳಷ್ಟು ಇದೆ ಅದರ ಮುಖಾಂತರ ದಾನ ಮಾಡ್ಬೋದು ನೀವೇನು ಬೇಕಾದರೂ ಮಾಡಿ ದಾನ ಕೂಡ ನೀವು ಮಾಡಿದಾಗ ಹನ್ನೆರಡನೇ ಮನೆಯಿಂದ ಬರ್ತಕ್ಕಂತಹ ಒಂದಷ್ಟು ವಿಚಾರಗಳು ಸಮಸ್ಯೆಗಳು ನಿವಾರಣೆ ಆಗ್ತವೆ ದಾನ ಮಾಡಿ ಅದನ್ನು ಬರ್ಕೊಳ್ಳಿಕ್ಕಂತೂ ಹೋಗಬೇಡಿ ರೈಟ್ ತಾನೇ ನಾನು ಅಷ್ಟು ದಾನ ಮಾಡಿದೆ ಇಷ್ಟು ದಾನ ಮಾಡಿದೆ ಹಾಗೆ ಮಾಡಿದೆ ಸೇವೆ ಮಾಡಿದೆ ದಯವಿಟ್ಟು ಇದನ್ನು ಬರ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲಿ ಕೂಡ ಆಗಿರ್ಬೋದು ವಾಟ್ಸಪ್ಪಲ್ಲೇ ಆಗಿರ್ಬೋದು ಎಲ್ಲಿ ಕೂಡ ಅದನ್ನು ತೋರಿಸಿಕೊಳ್ಳೋದಾಗ್ಲಿ ಬರ್ಕೊಳ್ಳೋದಾಗಲಿ ಮಾಡಬೇಡಿ ಇಲ್ಲ ಅನೇಕ ನಿಮ್ಮ ಹನ್ನೆರಡು ಮನೆ ಎನರ್ಜಿ ಅಂತ ಅದು ಹಾಟ್ ಹೋಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಇನ್ನೊಂದು ವಯಸ್ಸುಂಟು ನಿಮ್ಮ ವಯಸ್ಸು ಒಂದು ಹದಿನೆಂಟು ಮೂವತ್ತು ನಲವತ್ತೆರಡು ಐವತ್ನಾಲ್ಕು ಅರವತ್ತಾರು ಎಪ್ಪತ್ತೆಂಟು ಇದು ಮತ್ತೊಂದು ಪೀರಿಯಡ್ ಅಂತ ಹೇಳ್ತೇನೆ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಇಂಟರ್ನಲ್ ಪ್ರಾಬ್ಲಮನ್ನು ವಿಶೇಷ ರೀತಿ ಕ್ರಿಯೇಟ್ ಮಾಡುವ ಇಲ್ಲಿ ಕೂಡ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಸಾಲ ಸೋಲ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಈ ಏಜಲ್ಲಿ ಪ್ರಾಬ್ಲಮ್ ಆಗ್ಬೋದು ಮದುವೆ ಜೀವನದಲ್ಲಿ ಹಿನ್ನಡೆ ಉಂಟಾಗ್ಬೋದು ಮದುವೆ ಜೀವನ ಎಲ್ಲೊಂದು ಕಡೆ ಹಿನ್ನಡೆ ಉಂಟಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೇ ಆ ನಂತರ ನೋಡ್ಕೊಳ್ಬೇಕು ನಿಮ್ಮ ಆರನೇ ಮನೆಯಲ್ಲಿ ಯಾವ ಪ್ಲಾನೆಟ್ಸ್ ಉಂಟು ಅಂತ ರೈಟ್ ತಾನೇ ಆರನೇ ಮನೆ ಸಿಕ್ಸ್ ಹೌಸಲ್ಲಿ ಅಂದರೆ ನಿಮ್ಮ ಜಾತದ ಆರನೇ ಮನೆ ರೋಗ ಋಣರಿಪು ಆ ಆ ಪಾರ್ಟಲ್ಲಿ ಯಾವ ಪ್ಲಾನೆಟ್ಸ್ ಇದೆ ರೈಟಾ ಆ ಪಾರ್ಟಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅಂತ ನೋಡ್ಕೋಬೇಕು ಆ ಪಾರ್ಟಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಅಂತ ನೋಡಿಕೊಂಡಾಗ ಕೂಡ ನೀವು ಅದಕ್ಕೆ ಸಂಬಂಧ ಪರಿಹಾರನ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ಯಾರಿಗೆಲ್ಲ ಹದಿನೆಂಟು ವಯಸ್ಸಾದರೂ ಬಿಟ್ಟು ಬಿಡಿ ಪರವಾಗಿಲ್ಲ ಮೂವತ್ತು ನಲವತ್ತೆರಡು ಐವತ್ನಾಲ್ಕು ಅರವತ್ತಾರು ಎಪ್ಪತ್ತೆಂಟು ಈ ವಯಸ್ಸನ್ನು ಬಹಳ ಡೆಪ್ತಲ್ಲಿ ನೀವು ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ ಈ ವಯಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಆರೋಗ್ಯ ಬಹಳಷ್ಟು ಕೈಗೊಡ್ಬೋದು ನಿಮ್ಮ ಒಂದು ಡೆಟ್ಸ್ ಏನುಂಟಂದರೆ ಬ್ಯಾಡ್ ಡೆಟ್ಸ್ ಅಂದರೆ ನಿಮ್ಮ ಸಾಲ ಸೋಲು ಏನು ಅದು ಬಹಳ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲದು ಆನಂತರ ಶತ್ರುಕಾಟ ವಿಶೇಷ ವಿಶೇಷತೆ ಬರಬಲ್ಲದು ಆನಂತರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗಿತ್ತು ಕೆಲವೊಮ್ಮೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಏಳನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದಾನೆ ಅಂದಾಗ ಈ ವಯಸ್ಸಲ್ಲಿ ಮದುವೆ ಕೂಡ ನಿಮಗೆ ಫಿಕ್ಸ್ ಆಗುವಂಥ ಯೋಗ ಬಗ್ಗೆ ಮೂವತ್ತರಲ್ಲಿ ವಿಶೇಷವಾಗಿರ್ತದೆ ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಪರವಾಗಿಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಬಟ್ ನೀವೇನು ಮಾಡಬೇಕು ಇಲ್ಲಿ ಪ್ರಾಬ್ಲಮ್ ಆದಾಗ ಅಲ್ವಾ ನಿಮಗೆ ಮೂವತ್ತು ಮೂವತ್ತು ಬಂತು ನಲ್ವತ್ತೆರಡು ಬಂತು ಐವತ್ನಾಲ್ಕು ಬಂತು ಅರವತ್ತಾರು ಬಂತು ಎಪ್ಪತ್ತೆಂಟು ಬಂತು ಸೊ ಈ ಕ್ವಾರ್ಟಲ್ಲಿ ನೀವೇನಪ್ಪ ಮಾಡಬೇಕು ನಾನು ಹೇಳಿದೆ ನೀವೇನು ಮಾಡಬೇಕು ಯಾರು ನೀಡಿ ಪೀಪಲ್ಸ್ ಇರ್ತಾರೆ ಯಾರಿಗೆ ಅವಶ್ಯಕತೆ ಇರ್ತದೆ ಯಾವುದಾದ್ರು ಔಷಧದ ಅವಶ್ಯಕತೆ ಆ ಔಷಧವನ್ನು ನೀವು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರು ಔಷಧವನ್ನು ಅವರಿಗೆ ಕೊಡಬೇಕಾದಿತ್ತು ಔಷಧವನ್ನು ಅವರಿಗೆ ಕೊಟ್ಟಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತದೆ ಪರವಾಗಿಲ್ಲ ಯಾರಿಗೆ ಕೊಡಬೇಕು ಯಾರಿಗೆ ನೀಡಿ ಪೀಪಲ್ಸ್ ಯಾರಾದರೂ ಇರ್ತಾರಲ್ವ ನೀವು ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಏನಾಗುತ್ತೆ ಗೌರ್ಮೆಂಟಿಂದ ಏನೇನು ಬರ್ತಾ ಅದು ಕೊಡ್ತಾರೆ ಮತ್ತು ಕೆಲವೆಲ್ಲ ಮದ್ದನ್ನು ಹೊರಗಿಂದ ಬಂದು ಬರೆದು ಕೊಟ್ಟಿರ್ತಾರೆ ಪಾಪ ಅವರಿಗೆ ತರಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ಆಗ ನೀವು ಅದನ್ನು ಮಾಡಿದಾಗ ನೀವು ಆ ಮದ್ದನ್ನು ತಂದು ಅವರಿಗೆ ಕೊಟ್ಟಾಗ ನಿಮಗೆ ಆರನೇ ಮನೆಯಿಂದ ಬರ್ತಕ್ಕಂತಹ ಆ ವಯಸ್ಸಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳೇನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅದನ್ನು ವಾರ ವಾರ ಮಾಡ್ಕೊಳ್ಬೇಕಾದಿತ್ತು ಎರಡು ವಾರಕ್ಕೊಮ್ಮೆ ಆದರೂ ಕೂಡ ನೀವು ಮಾಡ್ಕೊಳ್ಬೇಕಾದೀತು ಆ ವರ್ಷ ಪೂರ್ತಿ ಮಾಡ್ಕೊಳ್ಬೇಕಾದಿತ್ತು ವರ್ಷ ಯಾವುದು ಮೂವತ್ತು ನಲವತ್ತೆರಡು ಐವತ್ನಾಲ್ಕು ಅರವತ್ತಾರು ಎಪ್ಪತ್ತೆಂಟು ಈ ವಯಸ್ಸಲ್ಲಿ ನೀವು ಮಾಡಿಕೊಂಡಾಗ ನಿಮಗೆ ಆರನೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳೇನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ವಿಶೇಷ ರೀತಿ ರೈತನೇ ಓಕೆನಾ ತುಂಬ ಚೆನ್ನಾಗಿರ್ತದೆ ಇನ್ನೇನಿರ್ತದಪ್ಪ ಜಾತಕದಲ್ಲಿ ತೊಂದರೆ ಬರುವಂಥ ತೊಂದರೆ ಕೊಡುವಂಥ ವರ್ಷ ಅದನ್ನು ಹೇಳಿಕೊಡ್ತೇನೆ ಒಳ್ಳೆಯದಾಗುವಂಥ ವರ್ಷ ಯಾವುದಿರ್ತದೆ ಅದನ್ನು ಕೂಡ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಬಹಳಷ್ಟು ಇಂಟ್ರೆಸ್ಟ್ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳಿ ಬಹಳಷ್ಟಿದೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಈಗ ಸಮಯ ಮೀರಿ ತಗೊಂಡು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ